ಕೆರೆ ಕಾಣ್ತತ್ತಲ್ಲ ಆ ಕೆರೆಗೆ ಹೋಗಿ ಜಳಕ ಮಾಡಿ ನಿನಗೂ ನೀರು ತರ್ತೀನವ್ವ ನೀನು ಜಳಕ ಮಾಡಿ ಇಬ್ಬರು ಕೂಡ ಮಳೆಯಿಂದ ಭೀಮವನ ಗುಡಿಗೆ ಹೋಗೋಣ ಆಯವ್ವ ಯಪ್ಪ ನನಗೂ ಕಾಲಿಗಿದ್ರೆ ನಿನ್ ಜೋಡಿನ ಕೆರೆ ಮಠ ಬಂದು ಡುಮ್ಕಿ ಹೊಡೆದು ಜಳಕ ಮಾಡಿ ಭೀಮವ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ಹೌದಲ್ಲಪ್ಪ ಹೌದಲ್ಲ ಆದ್ರೆ ಏನ್ ಮಾಡೋದು ಆ ದೇವರು ನಿನ್ನ ಕಾಲ್ ಕಿತ್ಕೊಂಡ್ಬಿಟ್ಟ ಅದಕ್ಕಂತಾನೆ ಈಗ ಭೀಮವ್ ತಾಯಿ ನಂಬಿ ಬಂದೀವಿ ಹೆದರ್ಬಾರ್ದಂಗೆ ನಂಬಿದವ್ರನ್ನ ಯಾರನ್ನು ಆ ಭೀಮವ್ ತಾಯಿ ಕೈ ಬಿಟ್ಟಿಲ್ಲ ಅದಕ್ಕಂತಾನೆ ಈಡ್ಗಾಯಿ ಕಟ್ಟೀನಿ ಐದು ಅಮಾವಾಸ್ಯ ಇಂದಿನ ಸರ್ವ ಬೇಡ್ಕೊಂಡೀನಿ ಭೀಮವ್ವ ನನ್ನ ಮಗಳಿಗೆ ಹೆಂಗಾರು ಕರುಣ ತೋರಿಸಿ ಕಾಲು ಕೊಟ್ಟು ಕಷ್ಟ ಕಳೆಯವ ಅಂತ ಬೇಡ್ಕೊಂಡೀನಿ ಆ ತಾಯಿ ಒಳ್ಳೇದು ಮಾಡ್ತಾಳ ಅನ್ನೋ ವಿಶ್ವಾಸ ನನಗೈತವ್ವ ಭೀಮವ್ ತಾಯಿಗೆ ಈಡ್ಗಾಯಿ ಕಟ್ಟಿದ್ರ ನಮ್ಮ ಇಷ್ಟ ತೀರಿಸ್ತಾಳಂತ ಹೌದೇನಪ್ಪ ಹೌದವ್ವ ಅಂಥ ಮಹಾತಾಯಿನ ಆಕೆ ಕಣ್ಣಿಲ್ದವ್ರಿಗೆ ಕಣ್ಣು ಕೊಡ್ತಾಳೆ ಕಾಲಿಲ್ದವ್ರಿಗೆ ಕಾಲು ಕೊಡ್ತಾಳೆ ಹುಚ್ಚಿಡಿದವ್ರನ್ನ ನಿಚ್ಚಳು ಮಾಡುವಂಥ ಮಹಾದೇವಿಯವಾಗಿ ಅದಕ್ಕಂತ ಆಕೆ ನಂಬ್ಕೊಂಡು ಬಂದೀವಿ ಒಳ್ಳೇದು ಮಾಡ್ತಾಳ ಅನ್ನೋ ವಿಶ್ವಾಸ ನಮಗೈತಿ ಹೆದರ್ಬಾಡವ ಮಗಳ ನೀನು ಇಲ್ಲೇ ಕೂತ್ಕೋ ನಾನು ಸಟ್ನ ಹೋದವ್ರ ಆ ಕೆರೆಗೆ ಜಳಕ ಮಾಡಿ ನಿರ್ಬುದ್ಧಿ ಇರ್ತೀನಿ ಇಬ್ರು ಮಡಿಯಿಂದ ದೇವಸ್ಥಾನಕ್ಕೆ ಹೋಗೋಣಂತ ಆಯ್ವಾ ಹೆದರಪ್ಪ ಹೋಗ್ಬೇಡ ತಾಯಿ ಭೀಮ ಹೋದಾಳ ಎದಕ್ಕೂ ಹೆದರ್ಬಾಡವ ನಾ ಬರ್ಲೇವ ನೋಡಿದ್ರೆ ಅಮೃತವ ಆದ್ರೆ ನನ್ನ ಬಾಳ್ನೊಳಗ ಬರೀ ವಿಷಾನ ತುಂಬೈತಿ ಯವ್ವ ಯವ್ವ ಭೀಮವ್ವ ನಾನು ನಾನು ಎಲ್ಲಾರ ಅಡ್ಡಾಡ್ಬೇಕು ನಾನು ಎಲ್ಲಾರ ಬಾಳೆ ಮಾಡ್ಬೇಕು ಯವ್ವ ಯವ್ವ ನಿನ ಗಟ್ಟಿ ಬೀಳ್ತೇನೆ ನನಗೆ ಕಾಲು ಕೊಡ್ಬೆ ನನಗೆ ಕಾಲು ಕೊಡು ಯಾರದು ಮಡಿ ಇಲ್ಲದಂಗ ಗದ್ದಿಗೆ ಆಟಗಳ ಹತ್ತಿದವರು ಯಾರವ್ರು ಅಂದೆ ಎಂಥ ರಾವೈತಲ್ಲ ಈ ಮುದುಕಿ ಅಲ್ಲ ಕೈಯ ಬಡಿಗೆ ಬೇರೆ ಹಿಡ್ದೈತಿ ಏ ಹುಡುಗಿ ಜಳಕ ಮಾಡಾಡ್ದಂಗ ಇಲ್ಲೇ ಕಟ್ಟಿ ಬೀಳಕ್ ಹತ್ತೀರಿ ಯವ ಯವ ತಪ್ಪಾಪ್ಪೆ ಅಪ್ಪ ಜಳಕಕ್ ಹೋಗ್ಯಾನ ಹಂಗ ನನಗೂ ಜಳಕಕ್ ನೀರ್ ತರ್ತಾನಂತ ಲಗುನ ಜಳಕ ಮಾಡಿ ಮಡಿಲಿ ಗುಡಿಗೆ ಅಡ್ಡಿ ಬೀಳ್ತೀನಿ ಯವ ನನ್ನಿಂದ ಏನಾದ್ರೂ ತಪ್ಪಾಗಿದ್ರ ಕ್ಷಮಾ ಮಾಡ್ಬೆ ತಪ್ಪು ಮಾಡಿದ್ರ ಕ್ಷಮಾ ಮಾಡ್ಬೇಕಾ ಅಲ್ಲಿ ಅಪ್ಪನ್ ನೀರ್ ತರ ಕಳಿಸಿ ಇಲ್ಲಿ ಮಹಾರಾಣಿ ಹಂಗ ಕುಂತು ಇಲ್ಲೇ ಜಳಕ ಮಾಡಿ ಗದ್ಗಿಗೆ ನಮಸ್ಕಾರ ಮಾಡಬೇಕಂತ ಮಾಡಿ ಏನ ಹಂಗಲ್ವೇ ಏ ಹುಡುಗಿ ಯಾಕ ಕುಸು ಕುಸು ಅಳಕ್ ಹತ್ತಿದೆಯಲ್ಲ ಏನಾಗೈತಿ ಬರೋಬ್ಬರಿ ಹೇಳ ಏ ಮುಚ್ಚಬಾಯಿ ಏನ್ ಆಗ್ಬಾರ್ದಾಗೈತಿ ನಿನಗ ಏನೂ ಆಗಿಲ್ಲ ಏಳು ಮ್ಯಾಲ ಮ್ಯಾಲ ಹೇಳಂದೆ ಹಂಗಲ್ವೇ ಅದು ಅದು ಕಾಲು ಹಾಲು ಬಾಳ ಮಾತಾಡಬೇಡ ನೀ ಹುಟ್ಟಿದಾಗ ನಿಮ್ಮ ಮಗು ಕುಡಿಸಿದ ಹಾಲೆಲ್ಲ ಕಟ್ಟಿ ಬಿಡಬೇಕು ಹಂಗ ಬಡಿತೇನೆ ನಿನ್ನ ಕಾಲು
ಏನಾಗೈತಿ ಕಾಲಿಗೆ ಏನೂ ಆಗಿಲ್ಲ ಸುಳ್ಳು ಹೇಳಿ ಸುಖ ತಿರಬೇಡ ಹೇಳು ಮ್ಯಾಲ ಹೇಳು ಮ್ಯಾಲ ಹೇಳಂದೆ ಇಷ್ಟೋ ತನಕ ಕುಸು ಕುಸು ಅಳಕ್ಕೆ ಹತ್ತಿದ್ದಿ ಈಗ ಜೋರ ಅಳಕ್ಕೆ ಹತ್ತಿ ಏನಾಗೈತಿ ಕಾಲಿಗೆ ಏನೇನೂ ಆಗಿಲ್ಲ ಅಂದೆ ಬ್ಯಾರೆ ಯಾರು ಅಲ್ಲವ ಬ್ಯಾರೆ ಯಾರು ಅಲ್ಲ ಆ ತಾಯಿ ಇಟ್ಕಿ ಭೀಮವ್ವ ಹಾಕಿ ನಿನ್ನ ಹೊಡೆದು ಓಡಿಸ್ತಲ್ಲ ನೀ ಓಡಿ ಬಂದೆ ಹೌದಲ್ಲ ಹೆಂಗ್ ಓಡಿ ಬಂದೆವ ನಿನಗೆ ಕಾಲು ಕೊಟ್ಟಾಳ ಅಂತ ನೀ ಓಡಿ ಬಂದೆವ ಹೌದವ ತಾಯಿ ಅಂತೂ ನನ್ನ ಬೇಡಿಕೆ ನೆರವೇರಿಸ್ಕೊಟ್ಲ ತಾಯಿ ಅವ್ವಾ ತಾಯಿ ಇಟ್ಕಿ ಭೀಮವ್ವ ನಿನಗಿಲ್ಲಿ ನನ್ನ ಕೋಟಿ ಶರಣವ್ವ ಕೋಟಿ ಶರಣ ದರ್ಶನ ಆತ್ಪ ನಾನು ಆಕಿ ನೋಡ್ದೆ ಆದ್ರ ನಾ ಎಂತ ಹುಚ್ಚಪ್ಪ ಆಕಿ ಯಾರು ಅಂತ ನಾನು ಗುರ್ತ ಹಿಡಲಿಲ್ಲ ಆ ತಾಯಿ ದರ್ಶನ ಭಾಗ್ಯ ನನಗಿಂತ ಇದ್ರು ನನ್ನ ಬೇಡಿಕೆ ನೆರವೇರಿಸ್ಕೊಟ್ಲು ನನಗೆ ಕಾಲು ಕೊಟ್ಟು ನನಗೆ ಹಾಲು ಕುಡಿಯೋಂಗ್ ಮಾಡಿದ್ಲು ಆ ಸಂತೋಷದ ಸಾಕವ ಆ ಸಂತೋಷದ ಸಾಕು ಬಾಯವ ಇಬ್ರು ಕೂಡ ಭಕ್ತಿಯಿಂದ ಆ ತಾಯಿ ಕತ್ತಿಗೆ ನಮಸ್ಕಾರ ಮಾಡಿ ಊರ್ ಹೋಗಿದ್ದೆ ಆಗ್ಲಿ ನಡೆಪ್ಪ ನಡೆಯವ ಎಷ್ಟು ದಿವಸದ ಕನಸವ ಇದು ನಿನ್ನ ಕಾಲು ಬಂದ್ವಲ್ಲ ಆಲೋಚನೆ ನೋಡು ತಾಯಿ ಕತ್ತಿಗೆ ನಮಸ್ಕಾರ ಮಾಡಮ್ಮ ಕತ್ತಿಗೆ ಬಿಬವ್ವ ನಿನ್ನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ನೋಡುವ ನಾನೇನು ಹೊತ್ತುಕೊಂಡು ತಿರುಗಾಡ್ತಿದ್ದೆ ಈಗ ನೀನು ನನ್ನ ಉಸುವಂಗಾದೆ ಬಾಯ ಬಾ ಹೋಗ್ರಿ ಪ್ರತಿ ಸಾರಿ ಬಂದವರ್ಗು ಭೀಮವನ ಕತಿ ಹೇಳ್ತೀನಿ ಹೇಳ್ತೀನಿ ಅಂತಿದ್ದಿ ಆದ್ರ ಇವತ್ತಾರ ನೀ ಹೇಳಬೇಕಪ್ಪ ಅಪ್ಪ ಭೀಮನ ಕತಿ ಕೇಳಿ ನಾನು ಪಾವನ ಕೆಲ್ಪ ಹೇಳಪ್ಪ ಆ ಅವನ ಕತಿ ಏನಂತ ಸ್ವಲ್ಪ ಬಿಡಿಸಿ ಹೇಳಪ್ಪ ಹೇಳ್ತೀನಿ ಜೀವನ ಬಂದಂತ ಉಸಿರು ಇರೋ ತನಕಾನು ಆ ತಾಯಿ ಕತಿ ಹೇಳ್ಕೊಂತಾನೆ ಅಡ್ಡಾಡ್ತೀನವ ಭೀಮವ್ವ ನಾವು ನಂಗೆ ಸಾಧಾರಣ ಮನುಷ್ಯಳಾಗಿ ಹುಟ್ಟಿದವ ಇಟ್ಟಿಗೆ ಕಡಬರು ವಂಶದ ಸೋಮಣ್ಣ ಅನುಭವ ಗಂಡ ಇರ್ತೀವಿ ಹೆಣ್ಮಕ್ಳಿಲ್ಲ ಪಾದಾಗಿ ವಂಶಕ್ಕೆ ಅಂಶ ಹೊತ್ತು ಅವ್ರು ಗಟ್ಟಿಯಾಗ ಅವ್ರ ಮಗಳಾಗಿಟ್ಟಿದ್ದು ಇಟ್ಟಿಗೆ ಧರ್ಮದೇವನ್ನ ತನ್ನ ಗಂಡ ತಂದಿದ್ದು ತನ್ನ ದೇವರು ತಂದಿದ್ದು ತನ್ನ ಅಪ್ಪ ಅವ್ವ ತಂದಿದ್ದು ಅಕ್ಕ ಮಾದೇವಿ ಮಲ್ಲಿಕಾರ್ಜುನ ಹೆಂಗೋ ಹಂಗ ಧರ್ಮನ ನನಗೆಲ್ಲ ತಿಳ್ಕೊಟ್ಟಿದ್ದು ನಾನು ಸಂಸಾರ ಬಂದ್ರದಾಗ ಬಂದೆ ಮದುವೆ ಆಗಾಕ ಬಂದೆ ನನಗೆ ಮದುವೆ ಮಾಡಬೇಡ್ರಿ ಅಂತ ತಂದೆ ತಾಯಿ ಕೀಳಿಸ್ತಿದ್ರು ಆದ್ರೆ ಅವರಪ್ಪ ಅವ್ವ ಜವಾಬ್ದಾರಿ ಹೊತ್ತಿರ್ತದಲ್ಲವ ಮಕ್ಕಳನ್ನ ಗಂಡರ ಮುಂದೆ ಕಳಿಸ್ಕೊಳ್ಳೋದು ಅದಕ್ಕೆ ಅವ್ರು ಮದುವೆ ಮಾಡೇ ತಿನ್ಬೇಕು ಒತ್ತಾಯ ಮಾಡಿದಾಗ ಧರ್ಮನ ಅಪ್ಪಣೆ ಪಡ್ಕೊಂಡ್ರು ಅಪ್ಪ ನಿಮ್ಮ ಒಪ್ಪಿಗೆ ಪಡ್ಕೊಂಡು ನಮ್ಮ ಮದುವೆ ಆಗ್ತೀನಿ ಮುಂದೆ ನೀನಪ್ಪ ನಮ್ಮ ಮನೆ ಅಂತೇಳಿ ಅವನ ಅಪ್ಪಣೆ ಪಡ್ಕೊಂಡು ಮದುವೆ ಆಗೇ ತಯಾರಾಗ್ತದೆ ಹೀಗಿದ್ದಾಗ ಮುಂದೆ ಏನಾಗ್ತದೆ ಅಂತಂದ್ರೆ
ಯಾಕವಾ ಏನಾತು ಎಂತ ಚಂದ ಗೆಳತರ ಕೂಡ ಆಡಕತ್ತಿದ್ದೆ ಅಲ್ಲಿ ಬಂದು ಅರ್ಜುನಣ್ಣ ಬೇದು ಜಬರ್ಸಿ ಮನೆ ಕರ್ಕೊಂಡು ಬಂದೋಣ ಹೌದಾ ಬಿಡ್ತಾರ ನಿನ್ನ ಯವ್ವ ಈಕೆ ಅಲ್ಲಿ ಆಡಕತ್ತಿದ್ದಿಲ್ಲ ದೊಡ್ಡ ಶಾಣ್ಯಾರ ಗತೆ ಮಂದಿ ಕೂಡಿಸಿ ತತ್ತುದು ತುತ್ತೂರಿ ತುತ್ತೂರಿ ಓದಾಕತ್ತಿದ್ಲು ಹೇಳ್ ಬಿಡು ಆಕೆ ಹುಟ್ಟಿದ ಮೂರ್ತನ ಹಂಗೈತಿ ಸಾಲಿ ಕರೆದಿದ್ರು ತತ್ವ ಹೇಳ್ತಾಳ ಮುಂದಾಗದು ಈಗಲೇ ಹೇಳ್ತಾಳ ಇಷ್ಟೆಲ್ಲ ಅಂತ ಹೋದ್ರ ಹಾಗೆ ಹೋದಲ್ಲೆಲ್ಲ ಮಂದಿ ಕೂಡ್ತಿದ್ರೇನು ನೋಡು ಆ ಧರ್ಮ ದೇವರು ನಮ್ಮ ಮನೆ ಭಗವಂತ ನಿಜ ಅವನ ಸಾಕಾರ ಸೈತಿಕಿ ಗೈತೆ ಅಂದಮೇಲ ಹೇಳ್ ಬಿಡು ಹಂಗದ ಬೇಡಬಿ ನೋಡು ಇವತ್ತ ಕಪ್ಪುದ ಬೀಗರು ಈಕಿನ್ನ ನೋಡಕ ಬರಕತ್ತರ ಹೌದಾ ನೀನು ಈಕಿ ಲಗು ಲಗು ತಯಾರ ಮಾಡ ಇಲ್ಲಿ ನೋಡಬಿ ನಾನು ಹೋಗಿ ಆ ಬೀಗರನ್ನ ಎದುರುಕೊಂಡು ಕರ್ಕೊಂಡು ಬರ್ತೀನಿ ಏ ಲಗು ತಯಾರಾಗ ನಮ್ಮ ಮದುವೆಯಾಗ ಕೊಲ್ಲಿ ನೋಡು ಆ ಧರ್ಮನ ನನಗೆ ದೇವರು ಅವನ ನನಗೆಲ್ಲ ನಾವು ಬಿಟ್ಟ ಎಲ್ಲಿ ಹೋಗಂಗಿಲ್ಲ ನೋಡು ಯವ್ವ ಇಡಿಗೆ ಗಿಡಕ್ಕಿನ ಕೊಟ್ಟಿಗೆಗ ಕಟ್ಟಿ ಹಾಕ್ತಿರೇನು ನಡವ ಹಂಗೆಲ್ಲ ಮಾಡಬಾರ್ದು ಹೆಣ್ಮಕ್ಳು ಯಾವತ್ತಿದ್ರು ಗಂಡನ ಮನೆ ಸೇರಕಬೇಕು ಹರಿಯ ನದಿ ಸಮುದ್ರ ಸೇರಂಗ ಧರ್ಮ ದೇವರು ನಮ್ಮ ಮನೆ ಭಗವಂತ ನಿಜ ಹಂಗಂತ ಅವನ ಎಲ್ಲ ಅಂದ್ರ ಹೆಂಗಬೆ ಮತ್ತೆ ಮದಿ ಒಲ್ಲನು ಬರಾಟಿ ಶುರುವಾಗೈತೆನ ಏ ತಂಗಿ ನೀನ ಅಕ್ಕ ಮಾದಿಯಂಗ ಕದಡಿ ವಡ ಸೇರಬೇಕಂತ ಮಾಡಿಯಾನ ಎಂಥ ಗಂಡ ತಂದು ತೋರಿಸಿದ್ರು ಎಂಥ ಗಂಡಗಳು ನೋಡಕ್ ಬಂದ್ರು ಇದರ ಅಗಡಿನ ಹೋಗು ಹೋಗು ತಯಾರಾಗಿ ಹೋಗು ಯಪ್ಪ ನೀ ಏನ ಮಾಡು ನಾನಂತೂ ಪೆಟ್ಟಿಗೆಯಷ್ಟಿರು ಇಟ್ಟಿಗಾಗ ಇರುವಾಕಿ ನೀ ಈಗ ಒತ್ತಾಯ ಮಾಡಿ ಮದುವೆ ಮಾಡಿ ಕಳಿಸಿದ್ರು ಮತ್ತೆ ನಾ ಹಳ್ಳಿ ಬಂದ ಬರ್ತೀನಿ ನೋಡ್ತೀರಿ ತಂಗಿ ನೀನು ಮದುವೆ ಮಾಡಿಕೊಳ್ಳೋ ತನಕ ನಾವು ಮದುವೆ ಮಾಡಿಕೊಳ್ಳೋದಲ್ಲ ಅಂತ ನಿನ್ನ ಅಣ್ಣಂದಿರು ಹಠ ಮಾಡಕತ್ತಾರ ಅವ್ರ ಸಲುವಾಗಿ ನೀ ಮದುವೆ ಮಾಡ್ಕೋ ಹೇಳು ತಂಗಿ ಹೇಳು ಹೋಗು ಕರ್ಕೊಂಡು ಹೋಗು ನೀನು ಹಠ ಮಾಡಬಾರ್ದು ನಡಿ ಬಾ ಬೇಷ ಇದ್ರಲ್ಲ ಎಲ್ಲರೂ ನಡಿ ಬಾ ಹಂಗೆಲ್ಲ ಹಠ ಮಾಡಬಾರ್ದು ನೀ ಶಾಣಕ್ಕೆಲ್ಲ ಬಾ ಲಕು ತಯಾರಾಗಿ ನಡಿ ಅರ್ಜುನ ಅಪ್ಪ ಬೀಗರನ್ನ ಕರ್ಕೊಂಡು ಬರಕ್ ಹೋಗ್ಯಾನ ಉಳಕಿ ತಯಾರಿ ಮಾಡಿ ನಡಿ ನೀನು ಸದ್ಯ ಬರ್ತಾರ ನಡಿ ಧರ್ಮದೇವರು ಏ ಧರ್ಮದೇವರು ನೋಡಿಲ್ಲೇ ಎಂತ ಹುಚ್ಚದಾರ ಇನ್ನ ಮಂದಿ ಅಲ್ಲ ನನಗ ಲಗ್ನ ಮಾಡಕ್ ಹೊಂಟಾರಲ್ಲ ಅಂತೀನಿ ಹುಟ್ಟನಾಗಿಂದ ಜೇನ್ ತೆಗಿಬಹುದು ಆದ್ರ ಅದ್ರೊಳಗಿನ ಸವಿತ ಯಾಕತ್ತೆ ಹಂಗ ನಂದು ನಿಂದು ಸಂಬಂಧ ನಾನಂತೂ ನಿನ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಮಗಳೇ ಭೀಮಾಂಬೆ ಬದುಕನ್ನು ಒಂದು ಹದಕ್ಕೆ ತಂದುಕೊಳ್ಳಬೇಕು ನೀನು ನಿನ್ನ ಮನೆಯವರ ಆಸೆಯಂತೆ ಮದುವೆಯ ಈ ಮಾತು ನೀನ್ ಹೇಳಕತ್ತೇನು ನಿನ್ ಮಾತನಂಗ ನಡೆದ್ರ ಈ ಮದುವೆಯನ್ನು ಮೋಹ ನಿನ್ ಸೇವಾ ಕಾಡ್ ಬರ್ತೈತಲ್ಲ ಅಂತ ಹುಚ್ಚಿ ಇದೆಂಥ ದೊಡ್ಡ ಸ್ವಾರ್ಥ ಈ ಭೂಮಿಗೆ ಬರಬೇಕು ಧರ್ಮ ಕಾರ್ಯ ಮಾಡಬೇಕು ಮತ್ತೆ ಹೋಗಬೇಕು ನಾನು ನಿನ್ನಂತೆ ಮಾನವ ರೂಪಿಯಾಗಿ ಜನಿಸಿ ಸಂಸಾರದಿಂದಲೇ ಸದ್ಗತಿ ಎಂದು ಸಾರಿಲ್ಲವೇ ಅದೇ ರೀತಿ ನೀನು ಇಲ್ಲಿಯ ಮುಕ್ತರಿಗೆ ಮುಕ್ತಿ ನೀಡಬೇಕು ಇದು ನಿಸ್ವಾರ್ಥ ಕೇವಲ ನಮ್ಮದಷ್ಟೇ ನಾವು ನೋಡಿಕೊಂಡರೆ ಈ ಜನರನ್ನು ವಂಚಿಸಿದಂತಲ್ಲವೇ ಇದರಂಥ ಪಾಪ ಮತ್ತೊಂದಿಲ್ಲ ಭೀಮಾಂಬೆ ಹಂಗಾರ ಈಗ ನನಗೆ ಏನ್ ಮಾಡಂತೀವಿ ನಿಮ್ಮ ಮನೆಯವರ ಆಸೆಯಂತೆ ಲಗ್ನವಾಗು ನಿನಗೆ ಶುಭವಾಗಲಿ ನಿನ್ನ ಆಶೀರ್ವಾದ ತಂದೆ ಮತ್ತೇನ್ ಗುಡ್ಡಪ್ಪನವ್ರು ಎಟ್ಟತ್ತಿಗೆ ಬಿಟ್ಟಿದ್ರಿ ನಿಮ್ಮೂರ್ಲ ಒಂದ್ ಆರ್ ಗಂಟೆ ಆಗಿತ್ತು ನೋಡ್ರಿ ಏನ್ರಿ ನೀವ್ ನಮ್ಮ ಅಪ್ಪನ ಹೆಸರು ಹಿಡಿದ ಒದರ್ತಿರಲ್ಲ ನಾವು ನಿಮ್ ಮನೆಗೆ ಹುಡುಗಿ ನೋಡಕ್ ಬಂದೀವಿ ಬೀಗ್ರ ಬೀಗ್ರಿ ಬೀಗ್ರ ಬೀಗ್ರು ಮತ್ತೇನ್ರಿ ಬೀಗ್ರ ನಿಮ್ ಕಡೆ ಮಳಿ ಗಿಳಿ ಹೆಂಗ ಮಳಿ ಬೇಸಾಗಿದ್ರಿ ಗಿಳಿನ ಆಹಾರ ಹೋಗ್ಬಿಡತ್ತಿ ಮಂದ ಗಿಳಿ ಅದ ನೀ ಬಳಿ ತೊಟ್ಕೊಳಕಿನ ಮಾಡ್ಕೊಳ್ ಮಟ ನಾ ನಿಮ್ ಮನೆಗೆ ಬರಂಗಿಲ್ಲ ಅಂತ ಹಾರ ಹೋಗ್ಬಿಡ್ತದ ಅದಕ್ಕ ನಿಮ್ ಮನೆಗೆ ಹುಡುಗಿ ನೋಡಕ್ ಬಂದೇವ್ರ ತೋರಿಸ್ತೀರ ನಿಮ್ ಹುಡುಗಿನ ಅಕ್ಕ ಕರ್ಕೊಂಡ್ ಬಂದ್ರ ನೋಡ್ರಿ ಎಲ್ಲವಾ ಬಾ ತಂಗಿ ಇಲ್ಲ ಉಡಿ ತುಂಬಾವ ಹಿಂಗ ಬಾ ಇಲ್ಲ ಬಾ
ಏನಾರ ಕೇಳ್ತಿದ್ರೆ ಕೇಳ್ರಿ ಪ್ರಶ್ನೆನ. ಅಯ್ಯಪ್ಪ ಏನ್ ಚಂದ ಅದ್ರ ಇವ್ರ ಬಾದಾಮ್ ಬರಿಶಂಕರ್ ಏನು ನೋಡಿದಂಗಾಗತ್ತ. ನಮಸ್ಕಾರ ರೀ. ನಮಸ್ಕಾರ. ಒಂದಿಟ್ ಸುಮ್ಮನೆ ಕುಂದಿರ್ತಿ ಇಲ್ಲ. ನನ್ನ ಹೆಸರು ಒಗದಾಡಪ್ಪ ಅಂತ್ರಿ. ನನ್ನ ಹೆಸರು ಒಗದಾಡಪ್ಪ ರೀ. ಮತ್ತ ನಿಮ್ಮ ಹೆಸರು ಏನ್ರಿ? ಭೀಮಾ ಅಂಬಿ. ಭೀಮಾ ಅಂಬಿ. ಅಯ್ಯೋ ಎ ಚಂದೈತಯ್ಯಪ್ಪ ಹೆಸರು. ನನ್ನ ಮದಿ ಯಾಕಿರೇನ್ರಿ? ಭೀಮಾಂಬೆ. ಏ ಲೇ ಸುಮ್ಮನೆ ಇರಲಿ, ಸುಮ್ಮನೆ ಇರಪ್ಪ, ನಾನು ಅವ್ರನ್ನ ಮಾತಾಡ್ಸಕತ್ತೀನಿ. ಇದು ಜಗತ್ತಿಗೆ ವಿರುದ್ಧಲೇ. ಅಯ್ಯಪ್ಪ ನೀನ ನನಗೆ ವಿರುದ್ಧ ಪ್ರಾರಬ್ಧ ಎಲ್ಲ. ನಡ್ರಿ ಭೀಮಾಂಬೆ, ಈ ಮುದಕ ಬಾ ಕಾಡ್ತಾನ ಮಗ. ನೀವೇನ ಧರ್ಮ ದೇವ್ರನ್ನ ನಂಬಿರಂತ ಅಲ್ಲೇ ಅವನ ಮುಂದೆ ಆಗಿ ಹೋಗ್ಬಿಡ್ಲಿ ನನ್ನ ನಿಮ್ಮ ಮಾತುಕತಿ ಹೇಳ್ರಿ. ಬರ್ರಿ ಹುಕ್ಕೊಂಡು ಬರ್ರಿ ಬರ್ರಿ. ಲೇ 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 ಹುಡುಗಿನ ಕರ್ಕೊಂಡು ಹೋಗ್ಬಿಟ್ನಲ್ರಿ. ನೋಡ್ರಿ ನಮ್ಮ ಹುಡುಗ ಸ್ವಲ್ಪ ಅವಿವೇಕ ಅದಾನ್ರಿ. ಹೋಗ್ಲಿ ಬಿಡ್ರಿ ಗುಡ್ಡಪ್ಪನವ್ರ, ಅವ್ರೇನ್ ಓಡಿ ಹೋಗಿಲ್ಲ, ಇಲ್ಲ ಧರ್ಮದೇವ್ರ ಗುಡಿಗೆ ಹೋಗ್ಯಾರ. ಆ ದೇವ್ರನ್ನ ನಾವು ನಂಬಿವಿ, ಹೋಗ್ಯಾರ ಬರ್ತಾರ, ಬಂದ ಮೇಲೆ ವಿಚಾರ ಮಾಡೋಣ ಅವ್ರ ಮನಸ್ನಾಗ ಏನೈತಿ ಅಂತ ಹೇಳಿ. ಆಗ್ಲಿ ಬಿಡ್ರಿ, ಶಿವನ ಇಚ್ಛಾ ಹೆಂಗೈತು ಹಂಗ. ಮುದಕ ಬಾಳ ಕಾಡ್ತಾನ್ರಿ ಮಾ. ಇದಾನ್ರಿ ನಿಮ್ ಧರ್ಮದೇವ್ರ ಗುಡಿ? ಹೌದ್ರಿ, ಧರ್ಮ ದೊಡ್ಡವ ಇದ ನನ್ ದೇವ್ರು. ನಮಸ್ಕಾರ ಬಾ ದೊಡ್ಡವನ. ನನಗ ಈಕಿಗ ಮದ್ವೆ ಮಾಡ್ಸೋ ಮಾರ್ಯ, ನಿನಗ ದೀಡ್ಗ ಓಡಿಸ್ತೀನಿ. ಇಲ್ರಿ, ಈ ಮೊದಲ ಧರ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಟಾನ. ಹೌದನ? ಹಂಗಿದ್ರು ಬಾಳ ಚಲೋ ಆತಲ್ಲ. ನೋಡು ನಿನಗ ಯಾವಾಗ ಬೇಕೋ ಅವಾಗ ಬಂದು ಈ ಧರ್ಮನ ದರ್ಶನ ತಗೊಂಡು ಹೋಗು. ನಾ ಬೇಡ ಅಂತ ನಿನಗ? ನೋಡು ನಿನಗೆ ಅಷ್ಟು ಭರವಸೆ ಇಲ್ಲ ಅಂತಂದ್ರ ಈ ಧರ್ಮನ ಮೇಲೆ ಆಣಿ ಇಟ್ಟು ಹೇಳ್ತೀನಿ. ಮತ್ತೇನೈತಿ? ಹಂಗಾಗಲ್ರಿ, ಧರ್ಮ ಹೆಂಗ್ ಬೇಕೋ ಹಂಗ ಆಡಿಸ್ತಾನೆ. ಬರ್ರಿ ಹಿರಿಯರ್ ಕಾಯಕ್ ಹತ್ತಾರ. ಹೌದಾ? ನೆಡ್ ನಡಿ ಹೋಗೋಣ, ಒಳಗ ಊಜೆ ಬಿಡೋಣ. ನಮಸ್ಕಾರ ರೀ ಗುಡಪ್ಪನವ್ರ. ನಮಸ್ಕಾರ ಬಾ. ಏನ ಕಟ್ಟಿ ಆರಾಮ್ ಕೂತ್ ಬಿಟ್ಟಾರಲ್ಲ. ಅಲ್ಲರಿ ಅಹಂಕಾರದಿಂದ ಯಾರು ಈ ಜಗತ್ತಾಗ ಬರ್ತಾರೋ ಅವ್ರು ಒಂದಿಲ್ಲ ಒಂದ್ ದಿನ ಕುರಂತ ಕೈ ಇಡಾಗ. ನೀನು ಹಂಗಾಕಿ ನೆನಪಿಟ್ಟರೆ ಮಗನೇ ಸಣ್ಣ ಹಂಗ ಮಾತಾಡ್ತಾ. ಅಲ್ಲ ಇದನ್ನ ನಿನಗೆ ಯಾರು ತಿಳಿಸ್ಕೊಂಡ್ರಪ್ಪ? ನಿನಗೆ ಮತ್ತಾರ ನನ್ನ ಹೆಂಡತಿ ಬದಾಮಿ ವನಶಂಕರಿ ದೇವಿ ಭೀಮಾಂಬೆ ಅಕ್ಕನ ಹೇಳ್ಕೊಟ್ಲ. ಹೌದನ? ಅಕ್ಕಿ ಮಾತ್ ಕೇಳ್ಕೊಂಡು ಕುಂತ ಬಿಟ್ರ ಇಡೀ ಜಗತ್ತ ಬಂದ್ಬಿಡ್ತಾರ. ಹೌದನ? ಅಲ್ಲಿ ಅಕ್ಕಿನೊಬ್ಬಕ್ಕಿನ ರಾತ್ರಿ ಹೊತ್ತಿನ ಮನೆಗೆ ಬಿಟ್ಟು ನೀ ಏನು ಹೊರಟಿಪ್ಪ? ಮನೆಗೆ ಎಲ್ಲಿರ್ತಾರ? ಎಲ್ಲಿರ್ತಾರ? ರಾತ್ರಿ ಧರ್ಮದೇವ್ರ ಹತ್ರ ಇಟ್ಟಿಗೆ ಬಂದಿರ್ತಾರ. ಅಕ್ಕೆ ಬೆಳಗ್ಗೆ ಧಡು ಮುಂತ ಇಳಿತ. ಹೌದನ? ಬರ್ಲಿ. ಅಲ್ಲಿ ಇದು ಎಷ್ಟು ದಿವಸದಿಂದ ನಡೆದಿತ್ತು ಮಗನ? ನನಗೆ ಗೊತ್ತೇ ಇಲ್ಲ. ಇದಕ್ಕೇನಾರ ಒಂದ್ ವ್ಯವಸ್ಥೆ ಮಾಡಕಾಗಿತ್ತು. ಎಷ್ಟು ದಿವಸದಿಂದ ನಮಸ್ಕಾರ ರೀ ಗುಡ್ಡಪ್ಪನವ್ರ. ನಮಸ್ಕಾರ ರೀ ಶರತ್ನವ್ರ. ಬರ್ರಿ ಬರ್ರಿ. ಮತ್ತೇನ್ ನಡೆಸಿದ್ರಿ? ಏನಿಲ್ಲ, ನಿಮ್ದ ದಾರಿ ಕಾಯಕತ್ತಿದ್ರೆ ನೀವ ಬಂದ್ಬಿಟ್ರಿ ಬೇಷಾತ್ನ. ನೋಡ್ರಿ ಶರಪ್ನವ್ರ, ನನ್ನ ಮಗಂದ ನನಗೊಂದ್ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ನೋಡ್ರಿ. ತಪ್ಪಿದ್ದೀನಿ ಇಲ್ಲಿ ಮೊದಲು. ಯಾಕಂತೀರಿ? ನೋಡು ಆ ಇಟ್ಗಿ ಭೀಮವನ್ನ ಅಂತಂದ್ ನಿನ್ನಮಗ ಗಂಟ ಹಾಕಿದ್ಯಲ್ಲ, ಅಲ್ಲೇ ನೋಡು ತಪ್ಪಿದ್ದ. ಯಾಕಂದ್ರೆ ಆಕಿ ಮುಖದೊಳಗ ಒಂದು ನಮೂನಿ ಕಟ್ಟ ಕಳ ಐತೇನಪ್ಪ. ಏನ್ರಿ ಶರಪ್ನವ್ರ, ಏನ್ ಮಾತಾಡಕತ್ತೀರಿ ಅಂತೀನಿ. ಇಟ್ಗಿ ಒಳಗ ಇದು ಬಹಳ ದೊಡ್ಡ ಹೆಸರು ಐತಿ, ಮತ್ತ ನೀವು ನೋಡಿದ್ರ ಹಿಂಗನ್ನಾಕತ್ತೀರಿ. ಅದಿರೋದು ಇಟ್ಗ್ಯಾಗ ಇಲ್ಲ. ಅಲ್ಲಲ್ಲ ಅಲ್ಲ, ವಿಚಾರ ಮಾಡಿಗಿ ನೀನು ಇಟ್ಗ್ಯಾಗ ಇಟ್ಟಂಗ ಇದ್ದಾಕಿ ಕೊಪ್ಪಕ್ ಬಂದ್ಕೊಡಿ ಯಾಕಪ್ಪ ಬೆಪ್ಪ ಕಾಳ? ನನಗೂ ಅದು ತಿಳಿದಂಗ ಆಗಿದ್ರಿ ಶರಪ್ನವ್ರ. ಅದಕ್ಕೆ ಇದಕ್ಕೆ ಏನಾರ ಒಂದು ನೀವು ಮಂತ್ರವಾದಿ ಇದ್ರಿ, ಅದಕ್ಕೆ ಒಂದು ಪರಿಹಾರ ಕಂಡು ಹಿಡೀರಿ ಅಂತ ನಿಮ್ಗೆ ಕೇಳ್ಕೊಳಕತ್ತೀನಿ. ಇಲ್ಲಡ, ಈ ಶೀರಪ್ಪ ಮಂತ್ರವಾದಿ ಅಂತಿಂತ ಮಂತ್ರವಾದಿ ಅಲ್ಲೇನಪ್ಪ, ಅಡ್ಡ ಹೋದವ್ರಿಗೆ ಶೆಡ್ ಹೊಡೆದು ತರಬಹುದು ತಾಕತ್ತ ನನ್ನ ಹತ್ರ ಐತಿ. ಅದ್ ನಡೆ ಇವತ್ತು ಅದಕ್ಕೊಂದು
ಬರೋಬ್ಬರಿ ಕವಡ ಕಂಟಕ ಮಾಡೇ ಬಿಡೋ ಬಾಡಿ ಹೊಗಡಬಾಡಿ ಅದ ವಿಚಾರ ಮಾಡೋಣ ಬಾ ನಿಮ್ ಮುಂದೆ ನಂಬಿ ನಡ್ರಿ ಏನೋ ಹೊಗದಪ್ಪ ಈಗ ಹೊಂಟನ ಮನೆಗೆ ಈಗ ಹೋಗಲ್ಲ ಇಟ್ಟತನ ಗುಡಿಯಾಗ ಮಾಡ್ಕೊಂಡು ಅದಕ್ಕೆ ಗೊತ್ತ ಇಲ್ಲ ಹೊಗ್ಗೋರಿನ ಗೊತ್ತಿಲ್ಲ ದುದ್ದು ಇಲ್ಲ ಇಲ್ಲ ಇವನ್ ಹೇಳ್ತಿ ರಾತ್ರಿ ಊರಾಗ ಇರಂಗಿಲ್ಲ ರಾತ್ರಿ ಇಟ್ಟಿಗಾಗ ಇರ್ತಾವ ಮುಂಜಾನೆ ಕಪ್ಪಕ್ಕೆ ಬರ್ತಾವ ಮತ್ತ ಹೌದಲ್ಲ ಅಕ್ಕೇ ರಾತ್ರಿ ಅವ್ರ ಧರ್ಮ ದೇವ್ರು ಅಲ್ಲಿಗೆ ಹೋಗಿರ್ತಾಳ ಇಟ್ಟಿಗೆ ಮುಂಜಾನೆ ಹೇಳ್ತಿಗೆ ಕಪ್ಪಕ್ಕೆ ಬರ್ತಾಳ ಇದು ಅಂದ ನನ್ನ ಹೆಂಡತಿಗೆ ಮದುವೆ ಆಗ್ತಂತ ಮೊದಲ ನಾನು ಮಾಡ್ಕೊಟ್ಟೆನಿ ನಿನ್ನ ಇಷ್ಟದಂಗ ಇರು ಅಂತ ಈ ವಿಚಾರ ನಿಮ್ಮ ಅಪ್ಪ ಆ ಸಿರಪ್ ಹೇಳಿಬಿಟ್ಟಾನ ಹೌದು ಅಪ್ಪ ನಿನ್ ಹೆಂಡತಿ ಗೆಲ್ ಹಿಡ್ದೈತಿ ಅಂತ ಹೇಳಿ ಆ ಸಿರಪ್ಪ ನಿಮ್ಮ ಅಪ್ಪನ ತಲೆ ಕೆಡ್ಸಾನು ಯಂತ್ರ ಮಾಡಾಕ ವಸ್ತುಗಳು ಬೇಕು ನೋಡು ಏನು ಮಾಡಂಗಿಲ್ಲ ನಿನ್ನ ನಿನ್ ಹೆಂಡತಿನ ಒಂದ ಕೊಲ ಹಾಕಿ ಹೋಗಿ ಹಾಕಿ ಮನೆ ತುಂಬಾ ಹೋಗಿ ಹಾಕಿದ್ರ ನನ್ನ ಹೆಂಡತಿ ಸತ್ತವ್ ಕಳಕಿ ನನ್ನ ಹೆಂಡತಿ ಸತ್ತ ಅಂದ್ರ ನಾನ್ ಹೆಂಗ್ ಬದುಕ್ಲಿ ಇಲ್ಲ ನನ್ನ ಹೆಂಡತಿ ಹೋಗಿ ಹೇಳ್ಬೇಕು ನನ್ನ ಹೆಂಡತಿ ಹೋಗಿ ಸುದ್ದಿ ಹೇಳ್ಬೇಕು ಮೊದಲ ಹೇಳಿದ್ನಿಲ್ಲ ಏನ್ ಕೆಲ ಮಾತಾಡ್ಕೊಂತ ಭೀಮಾಂಬೆ ಭೀಮಾಂಬೆ ಯಾಕ್ರಿ ಏನಾತು ಎಲ್ಲ ಹಾಳಾತು ಕಲ್ ಕೊಳ್ಕೂತು ಮುಲ್ಲ ಚುರಿ ಹಾಕಿದ ಪ್ರಳಯ ಬಂತು ಪ್ರಳಯ ಅಲ್ರಿ ಪ್ರಳಯ ಬರ್ಬೇಕಾದ್ರ ಎಲ್ಲಾ ಸತ್ಯವಂತರು ಸುಳ್ಳು ಹೇಳ್ಬೇಕು ನ್ಯಾಯ ಬಿಟ್ಟು ಅನ್ಯಾಯ ಕಾಲಿಡ್ಬೇಕು ಆಗ ಬರ್ತೈತಿ ಪ್ರಳಯ ಹೋಗ್ರಿ ಚಳಕ ಮಾಡ್ರಿ ಪ್ರಳಯ ಬಂದಿರೋದು ಜಗತ್ಗೆಲ್ಲ ನನಗ ನಿನಗ ನಮ್ ಮನೆಗೆ ಬಂತು ಅಂತ ತಿಳ್ಕೋ ನಿಮ್ಮಂತ ಮುಕ್ತರು ಈ ಮನೆಗೆ ಇರೋ ತನಕ ಯಾವ ಪ್ರಳಯನೂ ಬರುವುದಿಲ್ಲ ಧರ್ಮ ದೊಡ್ಡಾನ ನಮ್ಮ ಮನೆ ಉಳಿಸ್ತಾನ ಉಳಿಸ್ತಾನ ನೀನು ರಾತ್ರಿ ಹೊತ್ತು ಇಟಗಿ ಧರ್ಮನ ಹತ್ರ ಹೋಗುದು ಬೆಳಗ್ಗೆ ಕೂಡ ಇಲ್ಲಿಗೆ ಬರೋದು ಊರ್ ಮಂದಿಗೆಲ್ಲ ಗೊತ್ತಾಗಿ ತಿಳಿತಾನ ಗೊತ್ತಾಗ್ಲಿ ಬಿಡ್ರಿ ನನ್ನ ಧರ್ಮ ನನಗ ನ್ಯಾಯ ನೀತಿ ಎಲ್ಲ ಕಲಿಸಾನ ನಾ ತಪ್ಪು ಮಾಡಿದ್ರೆ ಹೌದಲ್ಲೋ ನನಗೆ ಕೂತು ಬರುವುದು ಅದೆಲ್ಲ ಖರಿ ಐತೆ ಆದ್ರ ಶಿರಪ್ಪ ಯಂತ್ರ ಮಂತ್ರ ಕಲ್ತಾವ ಈಗ ನೀನು ಪರೀಕ್ಷೆ ಮಾಡಕ್ ಕೊಡ್ತಾನಂತವ ನನ್ ಪರೀಕ್ಷೆ ಮಾಡ್ತಾರ ಮಾಡ್ಲಿ ಬಿಡ್ರಿ ಬಂಗಾರ ಒರಿ ಹಚ್ಚಿದ ಮೇಲೆ ಅಲ್ಲ ಅದು ಬಂಗಾರ ಹಿತ್ತಾಳೆ ಅಂತ ಗೊತ್ತಾಗುದು ನೀವು ಮುಕ್ತರು ಏನು ಗೊತ್ತಾಗುದಿಲ್ಲ ನಡಿ ಜಳಕ ಮಾಡ್ತೀನಿ ಶಿರಪ್ಪನವ್ರೆ ಈ ಸಾಕಾಗ್ತೈತಿ ನೋಡ್ರಿ ನಿಮ್ ಮಂತ್ರ ತಂತ್ರಕ್ಕ ಮಾಡಿಸ್ತಾತ ಸಾಕಷ್ಟ ಆತ ಇಲ್ಲಡ ಇನ್ನ ನೋಡ ನೀನ ಸ್ವಚ್ಛದ ಹಾಕಿ ಕಟ್ಟಿ ಹಂಗ ಮಾಡ್ತೇನೆ ಅಲ್ಲ ನಾ ಯಾಕೆ ಹಿಂಗ ಹೇಳ್ತೀನಿ ಅಂದ್ರ ನಿಮ್ಮನ್ನ ನಂಬಿನಿ ಮತ್ತೆ ಹೆಚ್ಚು ಕಡಿಮೆ ಆಗ್ಬಾರ್ದು ನೋಡ್ರಿ ಅದಕ್ಕೆ ಹೇಳಕತ್ತೀನಿ ನಾ ಇಂಥದನ್ನ ಎಷ್ಟು ನಾನು ಮೆಟ್ಟಿಗಿಲ್ಲ ನೀ ಯಾವ್ದಕ್ಕೆ ವಿಚಾರ ಮಾಡಬೇಡ ನಿನ್ ಸ್ವಚ್ಛ ಬಗ್ಗೆ ನಾ ಅದೇನ ಬಾಬಾನಿ ಬರ್ರಿ 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 ಶಿರಪ್ಪನವ್ರ ಇಲ್ಲ ಆಯ್ತು ಬರ್ರಿ ಮನೆ ಹೌದು ಗೊತ್ತಿಲ್ಲ ನಾ ನೋಡಿಲ್ಲ ಮನೆ ನಿಂದ ನಡಿ ನಡಿ ಎಲ್ಲ ಇಟ್ಕೊಂಡಿಲ್ಲ ಎಲ್ಲ ನಡಿ ಒಳಗೆ ಹೊಕ್ಕ ಬಿಡೋಣ ಬಾ ಮಂತ್ರ ತಂತ್ರ ಮಾಡಿ ಬಿಡೋಣ ಬಾ ಅವಳು ಏನಾಗೋದಾಗಲಿ ಅದ ರಂಗ ಹಾಕಿ ಬಿಡ್ತೇನೆ ಬಾ ಹಾಕೇ ಬಿಡ್ರಿ ಭೀಮಾಂಬೆ ಭೀಮಾಂಬೆ ಏ ಭೀಮಾಂಬೆ ನಾ ಇಲ್ಲೇ ಇದೀನ್ರಿ ಏ ಇಲ್ಲೇ ನಿನ್ನೆ ಚಕ್ರ ಬಂತ ಅವ್ರು ಬಂದ ಏ ಶಿರಪ್ಪ ಶಿರಪ್ಪ ಕಂಡ್ರ ನನಗೆ ಹೆದರಿ ಕೊಡ್ತ ನನ್ನ ಹಿಂದಿನ ಹಿತ್ಲನ ಹಸಿ ಹಸಿ ಆಗತ್ತ ಭೀಮಾಂಬೆ ನಾ ಎಲ್ಲ ಹೇಳ್ತೀನಿ ಬರ್ರಿ ಬಹಳ ಚಲೋ ಆತ ಬಿಡುವ ತೋರಿ ಶಿರಪ್ಪ ಮಾಮ ನೀವು ಮತಿ ಇದ್ದವರು ನನ್ನ ತವರಿನ ಸ್ಥಿತಿಗತಿ ಬಗ್ಗೆ ಗೊತ್ತಿದ್ದವರು ನನಗ ಧರ್ಮ ಅನ್ನೋ ನನ್ನ ದೇವರ ಮೇಲ ಬಹಳ ಭಕ್ತಿ ಐತೆ ಹೊರತು ನನಗೆ ಯಾವ ದೇವ ಭೂತ ಹಿಡ್ಕೊಂಡಿಲ್ಲ ಅಲ್ವೇ ಬಂಗಾರದಂತ ಗಂಡನ ಜೋಡಿ ಸಂಸಾರ ಮಾಡ್ಕೊಳೋದು ಬಿಟ್ಟು ಹಿಂಗೇಕೆ ಹುಚ್ಚುಚ್ಚಕರ ಮಾಡಕತ್ತೀವಿ
ಮಾವ ಆ ಧರ್ಮನ ಅಪ್ಪಣೆ ಕಾಯಕತ್ತೇನಿ ಅವ ಹೂ ಅಂದ್ರೆ ಸಾಕು ನಮ್ ಬದುಕು ಹೂವಿನಂಗ್ ಸಾಗುತ್ತೆ ಧರ್ಮ ದೊಡ್ಡಮ್ಮ ಬುಡ್ಡಪ್ಪ ಶಿರಪ್ಪ ಧರ್ಮ ಅನ್ನೋದೇವ್ ಹಿಡಿದಿದ್ದ ಖಾತ್ರಿ ಈಗ ಮಾಡ್ತೇನೆ ನೋಡು ಮಂತ್ರದ ಜಾತ್ರಿನ ಹೇಳಡ ಆ ದೇವ್ ಎಂಥದ್ದೇ ಇದ್ರು ನನ್ನ ಕಡತಕ್ಕ ಓಡಿ ಹೋಗೋದಂತೂ ನೆಚ್ಚಿನ ಅದು ಬರೋಬ್ಬರಿ ಐತ್ರಿ ಶಿರಕ್ಮೋರ ಆದ್ರೆ ಈ ವಿಚಾರನ ಊರ್ ಹಿರಿಯರಿಗೆ ತಿಳ್ಸೋಣಂತ ಯಾಕಂದ್ರೆ ನಾಳೆ ಸೊಸಿನ ಬುಟ್ಟಪ್ಪ ಶಿರಪ್ಪ ಕೂಡ್ಕೊಂಡು ಮಂತ್ರ ಹಾಕ್ಸಾಕ್ ಹೋಗಿ ಕೊಂದ್ರು ಅಂತ ಅಪವಾದ ಬರಬಾರ್ದು ನೋಡ್ರಿ ಹಿಂಗಂತೀಯ ನೀ ಒಳಗೆ ನಡಿ ನೀನ ಇಲ್ಲಿ ನಡಿ ನೀನ ಈಗ ನೋಡಿಗ ನಾ ಈಗ ರಂಗ ಹಾಕಕ್ಕ ಸುರ್ವಾ ಕಾಳಿ ಮಹಾಕಾಳಿ ಈ ಮನೆಗೆ ಹತ್ತಿರ ದೇವ ಇಲ್ಲಿಂದ ಓಡಿ ಹೋಗ್ಲಿ ಬಾಯಿಗೆ ನೀ ಬಾಯಿಗೆ ತೋಡಲ್ಲಿ ಅಪ್ಪನ ಹುಚ್ಚತಾನ ನೋಡ್ರ ನನಗೆ ಹುಚ್ಚ ಅಂತಾನ ಆ ಚೀರಪ್ಪನ ಕರ್ಕೊಂಡ್ಬಂದು ನಂತರ ಮಂತ್ರ ಹೋಗಿ ಹಾಕುದ ಎಲ್ಲ ಮಾಡಕತ್ತಾನ ಅಯ್ಯಪ್ಪ ಇವ್ರು ನಿನಗೇನ ಮಾಡ್ತಾರ ಅಭಿಮಾನ ನನ್ಗೆ ಯಾಕೆ ಹೆದರಿ ಕೂರಕತ್ತೈತಿ ಹೆದರಬೇಡ್ರಿ ಇದೆಲ್ಲ ಆ ಧರ್ಮದ ದೊಡ್ಡತನಕ ಸವಾಲು ಆಗ್ಲಿ ಆ ಧರ್ಮ ದೊಡ್ಡವನು ಏನು ಈ ಮಂತ್ರವಾದ ದೊಡ್ಡವನು ಅಂತ ತಾನ ಗೊತ್ತಾಕೈತಿ ಓಂ ಭ್ರೀಂ ಪಟ್ ಮಹಾಕಾಳಿ ಯಪ್ಪ ಆತೆ ಇಲ್ರಿಪ್ಪ ತೂ ಅಪಭ್ರಂಶನ ಮಗನ ನಾ ಎಷ್ಟು ಸಿದ್ಧಿ ಮಾಡ್ಕೊಳಕ್ ಹತ್ತೇನ ಮಗ ಆತಾಡ್ರಿ ಅಪ್ಪ ಅಂತ ನಡು ಬಾಯಿ ಹಾಕಿಬಿಟ್ಟಿ ಶಿರಪ್ಪನವ್ರೆ ಊರಾಯಿನ ಮಂದಿನೆಲ್ಲ ಸಾಕ್ಷಿಗೆ ಅಂತ ಕರ್ಕೊಂಡ್ಬಂದೇನಿ ರೀ ಅಪ್ಪ ನಾನು ಹೆದರಿ ಕೂರಕತ್ತಿದ್ದ ಏನ್ ಮಾಡ್ಬೇಕು ಏನಾರು ಮಾಡ್ಕೊಂಡ್ರಂದ್ರ ನೀವೇನು ಹೆದರ್ಬೇಡ ಧರ್ಮದ ಧರ್ಮ ದೊಡ್ಡವ ಆತ್ ಬುಡಪ್ಪ ಸಿದ್ಧಿ ಆತ್ ಇನ್ನೇನು ಚಿಂತೆ ಮಾಡ್ಬೇಕಾಗಿಲ್ಲ ಏನ ನಿನ್ನ ಮಗ ಸೊಸಿ ಒಳಗಿದ್ದ ಹೊರಗಿಲ್ಲಿ ಜಡದ್ ಬಿಡ್ರಿ ಅದ್ ಹೆಂಗ ಇಲ್ಲಿಂದ ಇಟ್ಟಿಗೆ ಹೊಕ್ಕಳ ನಾನು ನೋಡ್ತೇನೆ ಆ ರೀತಿ ಸಿದ್ಧಿ ಮಾಡಿಬಿಟ್ಟೇನಿ ಹೋಗ್ರಿ ಆದ್ರಿಪ್ಪ ನೀವ್ ಹೇಳಿದ ಅಷ್ಟ ಮಾಡ್ತೀವಿ ಅಷ್ಟ ಮಾಡ್ರಿ ಅಂದ್ರೆ ಎಲ್ಲಾ ಬರೋಬರಿ ಆಗತ್ತ ಸಿದ್ಧಿನ ಆ ರೀತಿ ಮಾಡಿಬಿಟ್ಟೇನ್ ನಾನು ಇದ ಕೊನೆಗಿಂದಲ್ಲ ಕಿಟಿಗೆ ಹೋಗುದು ಅದರ ನಿನ್ನ ಮಗ ನೀನು ಸೊಸಿ ಇಬ್ರು ಒಳಗದಾರ ಎಲ್ಲೇ ತಿಳಿ ಎಲ್ಲೇ ಕಿಳಿ ತಲೆ ಹಾಕಿ ಕಿಳಿ ಜಡಿತೇನೆ ಅದ್ ಹೆಂಗಿ ಇಲ್ಲಿಂದ ಇಟ್ಟಿಗೆ ಹೊಕ್ಕಳ ನಾನು ನೋಡ್ತೀನಿ ತವ ಕಿಳಿ ಕೈ ಇಟ್ಕೋ ನೋಡ್ರಿ ಜಗ್ಗಿ ನೋಡ್ರಿ ಎತ್ತಿಲ್ ಬಂದೋಬಸ್ತ್ ಐತಿಲ್ಲ ಬಾರಿ ಬಂದೋಬಸ್ತ್ ಐತ್ರ ಬಾಯಿ ಮಾಡ್ಬೇಡ್ರಿ ಒಳಗ್ ಮಕ್ಕೊಂಡಾರ ಇಲ್ಲೋಡ ನೋಡೋ ಅಂತಿನ್ನ ನನ್ನ ಮಂತ್ರ ಶಕ್ತಿ ಹಂಗೈತಿ ಅನ್ನೋದನ್ನ ನಡಿ ನಡಿ ಹನ್ನಿ ಬರ್ರಿ ಬರಿ ಬರಿ ರಾಯಪ್ಪನಾರ ಬರಿ ಬರಿ ರಾಯಪ್ಪ ಬರಿ ಬುಡಪ್ಪ ಒಳಗೆ ಇರ್ತಾಳ ನೋಡ್ಬೇಕಾರ ಯಾಕಂದ್ರೆ ನನ್ನ ಮಂತ್ರ ಶಕ್ತಿ ಅಲ್ಲ ಅಂತದ್ದು ಹಚ್ಚಲಿ ಮಂತ್ರ ಶಕ್ತಿ ಅಲ್ಲ ಏನಾತ ನಿನ್ಗ ಹಿಂಗೆ ಕಳಕತ್ತಿದಿ ನನ್ ಸೊಸಿ ಎಲ್ಲಿ ಹೋದ್ಲು ಅಪ್ಪ ಆಕಿ ಧರ್ಮ ದೇವ್ರನ್ನ ಭೇಟಿಯಾಗಿ ಬರ್ತೇನೆ ಅಂತ ಹೇಳಿ ರಾತ್ರಿ ನಾ ಈಟಿಗೆ ಹೋಗ್ಬಿಟ್ಟಾಕೆ ಶಿರಪ್ಪನವ್ರ ಇದಕ್ಕೆ ಹೆಂಗ್ರಿ ಇದಕ್ಕೆ ಹೆಂಗಂದ್ರೆ ಅಲ್ರಿ ತರ್ರಿ ಅಟ್ಟ ಬೆಳ ತನಕ ಕುತ್ಕೊಂಡು ದಿಗ್ ಬಂತಾನ ಆಯ್ತೀನಿ ಅದ್ ಹೆಂಗ ಇಲ್ಲಿಂದ ಹೋಗ್ಕೊಳಕ್ಕೆ ಹೋಗ್ಲಿ ಈಗ ಅವ್ರು ಬಿಡ್ರಿ ಇದು ನಿಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಇಡೀ ಕೊಪ್ಪದ ಗ್ರಾಮದ ಪ್ರಶ್ನೆನೇ ಐತ್ರಿ ಹೌದ್ರಿ ಇಟ್ಟಿಗೆ ಹೋಗನ್ರಿ ಅಲ್ಲಿ ಏನ್ರ ನಿಮ್ ಸೊಸೆ ಇದ್ದಿದ್ದಾದ್ರ ಅವಳು ಸಾಧ್ವಿನ ಹೌದು ಹೌದ್ರಿ
ಖರೆ ಐತ್ರಿ. ಹಂಗಂದ್ರ ಇಟ್ಟಿಗೆ ಹೋಗೋಣ ಅಂತ್ರಿ? ಈಗ ಹೋಗನ್ರಿ ನಡ್ರಿ. ಹಂಗ ಅದ ಇದು ಒಂದು ಪರೀಕ್ಷೆ ಆಗೇ ಬಿಡಲ್ಲ. ವಿಧಿ ನಿರ್ಮಿತ ಪರೀಕ್ಷೆ ಆದರೂ ನೀನೊಬ್ಬನ ಸತಿ ಇರಲು ಈ ಮತಿ ನೀ ಹೊಂದುವೆ ಸದ್ಗತಿ. ಮತ್ತ ಮದುವೆ ಅಂದ್ರ ಮೋಹ, ಮೋಹಕ್ ಬಿತ್ರ ಮುಕ್ತಿ ಮಾತಿಲ್ಲ ಅಂದಿ. ಅದು ಮದುವೆಯಾಗುವ ಮುನ್ನ. ಹಂಗಾರ ನಿನ್ ನಿರ್ಧಾರ? ನೀನು ಹೊಂದು ಸುಖ ಸಂಸಾರ, ಪತಿ ಇದ್ದಲ್ಲಿ ಇರು, ಪತಿವ್ರತ ಶಕ್ತಿ ಹೊಂದಿ ಮೆರೆವ ಬಾಳು ನಿನ್ನದಾಗಲಿ. ಹೋಗು ಭೀಮಾಂಬೆ ಹೋಗು. ಅಶ್ನೇರಿ ಮಂತ್ರ ಅಲ್ರಿ ರಾಯಪ್ಪನಾರ ನಂದು. ನೋಡ್ಬೇಕಾರೆ ಬುಡಪ್ಪನ ಕೇಳೋಣ. ಏನಲ್ಲ ಅನ್ನ ಬರ್ರಿ ಬರ್ರಿ ಬೀಗ್ರ ನಮಸ್ಕಾರ ಬರ್ರಿ ಶ್ರೀರಾಮ್ನಾರ ಬರ್ರಿ 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 ನಡಿ ನೋಡೋಣ ಬಿಡ. ಬೀಗ್ರ ನನ್ ತಂಗಿ ಭೀಮಾಮಿಕೇನ ಹುಡ್ಕೊಂಡು ಬಂದ್ರೆ ಅಂತ ಕಾಣ್ತೈತಿ. ನನ್ ತಂಗಿ ಎಲ್ಲಿ ಹೋಗಿಲ್ಲ, ಇಲ್ಲಿ ಧರ್ಮದ ಸನ್ನಿಧಾನ ಒಳಗದ ಕರೀತಿ ಅಂತ ಹೇಳಿ. ಭೀಮಮ್ಮ ತಂಗಿಯಮ್ಮ ಬಾ. ಇಲ್ಲಿ ಅದಲ್ರಿ ಪುಟ್ಟಪ್ಪನವ್ರ ನಿಮ್ ಸೊಸೆ. ಹೌದು ಮತ್ತ ನಾ ಮಂತ್ರ ಹಾಕಿದ್ದ ಕಡ ಹಾಕಿ ಮೈಯನ್ನ ದೇವ ಬಿಟ್ಟು ಇಲ್ಲ ಶೀರಪ್ಪರ ಸ್ವಲ್ಪ ಸುಮ್ಮನೆ ಕುಂದಿರ್ತೀರಿ ನೀವು? ಶೀರಪ್ಪನವ್ರ ನೀವು ಕೊಪ್ಪದಾಗ ಮಹಾಮಂತ್ರವಾದಿಗಳಾಗಿರ್ಬಹುದು, ಆದ್ರ ಈ ಜಗತ್ತಿನೊಳಗಿನ ಎಲ್ಲಾ ಮಂತ್ರವಾದಿಗಳು ಬಂದು ಮಾಟ ಮರುಡಿ ಮಾಡಿದ್ರು ನನ್ನ ತಂಗಿಗೆ ಮಾತ್ರ ಅದೇನು ನಾಟೋದಿಲ್ಲ. ಗುಡ್ಡಪ್ಪನವ್ರ ಈ ಭೀಮಾಂಬಿಕೆಯ ಭಕ್ತಿ ಶಕ್ತಿ ನೀತಿ ನಮ್ಮನಿ ಮಂದಿಗೆ ದಕ್ಕಲಿಲ್ಲ. ನನ್ನ ಸೊಸಿ ಮಹಾತ್ಮಳ, ನಾನು ಶಿರಪ್ಪನವ್ರ ಮಾತು ಕೇಳಿ ನಿನ್ನ ಪರೀಕ್ಷೆ ಮಾಡಿದ್ವ. ನಂದ ತಪ್ಪಾತ್ವಿ, ನಂದ ತಪ್ಪಾಗಿದೆ. ಇರ್ಲಿ ಬಿಡ್ರಿ ಮಾಮ, ಧರ್ಮ ದಾರಿ ತೋರಿಸಿದ್ನಲ್ಲ, ಧರ್ಮ ದೊಡ್ಡವ ಇಲ್ವ? ಈ ಶಿರಪ್ಪನವರು ಯಂತ್ರ ಮಂತ್ರ ಅಂತ ನಿನ್ನ ಕಟ್ಟಿದ್ರು, ಮತ್ ಸಿಕ್ಕದ ಬೇರೆ ತಂದು ಹೊಗೆ ಹಾಕಿದ್ರು, ಅದನ್ನು ತಡ್ಕೊಂಡಿಲ್ವಾ? ಹೌದು ಮಾಮ, ತಡ್ಕೊಂಡಿದ್ದಷ್ಟೇ ಅಲ್ಲ, ಈಗ ನಿಮ್ಮನ್ನ ಹುಡುಕೊಂತ ನಿಮ್ ಮನೆಗೆ ಬರ್ತೀನಿ. ಧರ್ಮ ದೊಡ್ಡವ, ಅವ್ರ ಅಪ್ಪಡಿ ಸಿಕ್ತು. ಏನ್ರಿ ಶಿರಪ್ಪನವ್ರ? ಅಲ್ಲ ನನ್ನ ಸೊಸಿ ನನ್ನ ಮನೆಗೆ ಬರ್ತಾಳಂತಳ್ರಿ, ನಮ್ ಸೊಸಿ ನನ್ನ ಮನೆಗೆ ಬರ್ತಾಳಂತಳ್ರಿ. ಶಿರಪ್ಪನವ್ರ ರಾಯಪ್ಪನವ್ರ ನನ್ನ ಸೊಸಿ ಬರ್ತಾಳಂತಳ್ರಿ. ಯಾಕೆ ಬರ್ತಾಳ ಹೇಳ? ನೀ ಏನ್ ಅಲ್ಲಿ ಮಾತಾಡಕ್ ಹತ್ತಿದ್ದಲ್ಲ, ಅವಾಗ ನಾ ಇಲ್ಲಿ ಮಂತ್ರ ಹಾಕಿದ್ನಿ, ಅದಕ್ಕ ಗಂಡನ ಮನೆಗೆ ಬರಕ್ ಒಪ್ಕೊಂಡ್ಲ. ಏನ್ ತಂಡಿ ಅಪ್ಪ, ತಡೆಯದಾಗಲ್ದು ತಂಡಿ, ಜ್ವರನ ಬಂದಂಗ ಆಯ್ತಾವ ಅಪ್ಪ. ನನ್ನ ಹೆಂಡತಿ ಮಾಳಿಗೆ ಹೇಳಿ ಕಳಿಸಿದ್ದೆ, ಇನ್ನೂ ಬರ್ಲಿಲ್ಲಲ್ಲ. ಮಾಳೆ ದೌಡ್ ಬಂದರ ಬಾರ ಬಾಳಿ. ಹಿರಿಯ, ಏ ಹಿರಿಯ, ತಡೆಯದಾಗಂದ್ರು ಅಪ್ಪ, ಜ್ವರನ ಬಂದಂಗ ಅದಾವು. ನನ್ನ ಹೆಂಡತಿ ಮಾಳಿ ಬರುವಳ್ಳಲ್ಲ ಅಪ್ಪ, ಮಾಳಿ ದೌಡ್ ಬಂದರ ಬಾರ ಮಾಳಿ. ಅಂಜಲಲೇ ಮಾಳಿ, ತಂಡಿ ತಡೆದಾಗಲ್ದಲೆ ಮಾಳಿ, ಭಯಂಕರ ತಂಡಿ, ಜ್ವರ ಏನಾರ ಒಂದ್ ಚವಳಿ ಪವಳಿ ಅಂತ ಹೊತ್ತಿರ ಹೊತ್ತಲೆ ನೋಡ ಮರಳ ಹೊತ್ತಿರ ಹೊತ್ತಲೆ ಯಪ್ಪ ಇವ್ವ ತಡ್ಕೊಳ್ದಾಗದು. ಏ ಇನ್ನೊಂದು ದಪ್ಪಂದು ಗಡಿ ಗಾಜಿನರ ಹೊತ್ತಲೆ ಮರಳ ಗಾಜಿನರ ಹೊತ್ತ. ತಂಗಿ ನನಗ ಹೇಳಿದ್ಲು ನಿನ್ ಗಂಡ ಬೀರಪ್ಪನಿಗೆ ಜ್ವರ ಬಂದವಂತ. ಕುಂತ್ರ ಇಲ್ಲಿ ನನ್ನ ಜೀವ ತಂಡಿ ತಡಿವಲ್ದು ಕಡಿಗೆ ಒಂದು ಗಾದಿಗಿದ್ದೀನಾರ ಹೊತ್ತ ಮರಳ. ನಮ್ಮ ಹತ್ರ ಎಲ್ಲಿಂದ ಬರ್ಬೇಕ ಗಾದಿ? ಇವ ಇಟ್ ನೋಡ್ ಹರಕ ಪರಕ ಕೌದಿ. ಏ ಹರಕರ ಇರ್ಲಿ ಪರಕರ ಇರ್ಲಿ ಮರಳ, ಕಡಿಗೆ ತಂಡಿ ತಡಿಯೋದಾಗೊಂದು ಹಿಂಗ್ ಗಟ್ಟಿ ಹಿಡ್ಕೊಂಡ್ರೆ ಹಿಡ್ಕೊಳ ಸ್ವನಿಗಿಡಿ ಸರಿಯತ್ತಾಗ. ಏನತ್ತಲೇ ಸ್ವನಿಗಿಡ ಬಯ್ಯಾಕತ್ತಿದ್ ಏನಾಗೈತ್ ನನ್ ಬಯ್ಯಾಕ? ವಾರೇ ಎಲ್ಲ ಗೌಡ್ರ ಮನೆ ಶಂಕರ ಗೌಡ್ರ ಮನೆ ಬೇಕಾದಷ್ಟು ಐತಿ. ವಾರ್ಯಕ್ಕಂತ ಗೌಡ್ರ ಮನೆಗೆ ಹೋದ್ನೆ, ಹೋಗತ್ತಿಗೇನ ಅವ್ರ ತಮ್ಮ ಹೆಂಡ್ತಿನ ಹಿಂಗ ತೆಕ್ ಪಡ್ಕೊಂಡು ನಿಂತಿದ್ರ. ಅದನ್ನ ನೋಡಿದ್ನಲ್ಲ ಅವ್ರೇನಂದ್ರು ಗೌಡ್ರ, ಡೈ ಬೀರ್ಯ ಮಗನ ಇವತ್ತೇನು ವಾರ್ಯ ಎಲ್ಲ ನಡಿ ನೀ ಹೋಗ ಮನೆಗೆ ಅಂತಂದ್ರು.
ಆಗ್ಬಿಡ್ರಿ ಅಂತ ಮತ್ ನಾ ಅಲ್ಲಿ ನೋಡಿದ್ನಲ್ಲ ನಮ್ಮ ತಲೆಯಾಗ ಗುಂಗ್ ತಗೊಂಡಿತ್ತು. ನಾನು ಇದ್ದೀನಿ ಏನೋ ಮಾಡಿ ಕರೆಸ್ಬೇಕಂತ ಸುಳ್ಳು ಸುಳ್ಳು ರಂಗ ಹೋಗ ಅನ್ನ ಹೇಳಿ ಕಳಿಸಿದ್ನೆ. ಈಗ ಅದನ್ನ ನೋಡ್ಬಿಟ್ಟಿನ್ಲಿ ಅವರು ತಮ್ಮ ಹೆಂಡ್ತಿನ ಹಿಂಗ ಹಿಡ್ಕೊಂಡು ಕರಿಡಿ ಸರಿ ಹೊತ್ತಾಗ ಸುಳ್ಳು ಸುಳ್ಳು ಹೇಳಿ ಕರೆಸಿದ್ದಿಲ್ಲ ನೀನು. ನಾ ಎಂತ ಚಂದ ಭೀಮವನ ಹತ್ರ ರಾಟಿ ಕಲಿಯಕ್ ಹೋಗಿದ್ನಿ, ಸುಳ್ಳು ಸುಳ್ಳು ಹೇಳಿ ಕರೆಸಿ ಎಲ್ಲ ನಮಗ್ ನೀನು. ಏ ನಿನ್ನ ಖರೇನ ಗುದ್ದೋನ್ ಮೇಲೆನ ಬರ್ತೈತಿ ನೋಡ. ಏ ಮರಳ ಮಾಳಿ ಹಂಗ ಅಂದ್ಗಿದ್ಯ ನಿನ್ನ ಹೋದ ಮೊದಲ ಭೀಮವ ತಾಯಿ ಮಾತಂದ್ರ ಹುಸಿ ಹೋಗಂಗಿಲ್ಲ. ಆಕಿ ಮಹಿಮಾನ ದ್ವಾರದೈತಿ ನಮ್ಮ ಒಂದು. ಹಾ ಮತ್ ನನಗೇನ್ರ ಹಂಗಾಗಿ ಥಂಡಿ ಗಿಂಡಿ ಜ್ವರ ಬಂದು ಯಪ್ಪ ಆಮೇಲ ನಿನ್ ಹಿಂಗ ಹಿಡ್ಕೊಂಡು. ಅಯ್ಯಯ್ಯೋ ಬಿಡ ಬಿಡು ಹೋಗ ನೀನ್ ಆಕರಗೆಡಿ ಹೋಗು ನಿನ್ ಕುಡಿನ. ನಾನು ಮತ್ತೀಗ ಭೀಮವನ ಹತ್ರ ಹೋಗಿ ರಾಟಿ ಕಲಿಯಕ್ ಹೋಗ್ತೀನಿ. ಹೊಂಟೆ ನೀ ಸಿಟ್ಟಿಗೆ ದಾಳೆ ಬಿಡ ಅಂತೇಳಿ ಮತ್ತ ಹೋಗಲೆ. ಏ ಹೋಗ್ಬೇಡ ಮಾಳಿ, ಹೋಗ್ಬೇಡ ಮಾಳಿ, ಹೋಗ್ಬೇಡ, ಹೋಗ ಹೋಗೇ ಬಿಟ್ಟೆ ಹೋಗತ್ತ. ಸುಳ್ಳು ಸುಳ್ಳು ಜ್ವರ ಬಂದಾವ ಅಂತ ಹೇಳಿ ನಾನು ಕಳಿಸಿದ್ದು ತಪ್ಪಾತಲ್ರಿ. ಸುಳ್ಳು ಸುಳ್ಳು ಹೇಳಿದ್ದು ಏನು ಕೆಲಸ ಆಗ್ಲಿಲ್ಲ, ನನ್ನ ಹೆಂಡತಿ ಊಡ್ ಸುಖ ಪಡೋದಾಗಲಿಲ್ಲ. ಏನಾರ ಯಾಕಾಗೋದಕ್ಕ ನಾಳೆ ಐತಲ್ಲ ಮತ್ತ ನಾತ್ತೇನ್ರ ನೆವ ತಕ್ಕೊಂಬಂದು ನನ್ನ ಹೆಂಡತಿ ಕೂಡ ತೆಕ್ ಬಿಡ್ಕೊಂಡು ಮಾಳಿ. ಸಾವಕ್ಕ ರಾಟಿ ಹಿಂತಿರೋಗ್ಬೇಕು ನೋಡು. ಆಯ್ತು ನೋಡು. ಏನಂದ್ರೆ ಏ ಭೀಮಂದ್ರೆ ಏನ್ರಿ ಹೊಟ್ಟೆ ಹಸ್ತದ್ಯಾ? ಹೊಟ್ಟೆ ಶೋಗಿತ್ತು, ಊಟ ಮಾಡ್ತೀನ. ಸಾವಕ್ಕ ನೀನ್ ರಾಟಿ ಕಲಿ, ನಾನು ಅವ್ರಿಗೆ ಊಟ ಕೊಟ್ಟು. ಏನಾಕತ್ತ ಮರಳ ಕಡಿತ ಕಡಿತು ಮರಳ ಕಡಿತ ಗೌಡ್ರ ಕಣದಾಗ ಮಕ್ಕೊಂಡಿದ್ದೆ. ಗೌಡ್ರ ಕಣದಾಗ ಮಕ್ಕೊಂಡ ಮೋಸ್ ಅಂತ ಹೆಡಿ ತಗದಂತ. ದೊಡ್ಡ ಚೋಳು ಹೆಡಿ ತೆಗೆದು ಕಡಿತ ಹೊಬ್ರಗಡಿ ಚೋಳು ಹೆಡಿ ತೆಗಿತಾವನ ಸರಿ ಇಲ್ಲೋಡು ರಕ್ತ ಬಂದತಿ ನೋಡ. ಕುಂಕುಮ ಹಚ್ಕೊಂಡು ಬಂದ್ ರಕ್ತ ಅಂತ ತೋರ್ಸಾತಾನೆ ಬರೀ ಇದಾತ ನಿಂದ. ಏನ್ ಮಾಡ್ತೀಯ ಮಾಳಿ, ನನಗರ ನಿನ್ ಬಿಟ್ಟಿರೋದಾಗುದಿಲ್ಲ. ಹಿಂಗಾಗಿ ಗೌಡ್ರಿಗೆ ಏನರ ಒತ್ತಗಲ ಸುಳ್ಳ ಹೇಳ್ದನು ಓಡಿ ಬಂದ್ ಬಿಡ್ತೀನಿ ಮಾಳಿ. ಕೂಸು ಪಾಪ ಬಿಟ್ಟಿರಕ್ಕಾಗಲ್ಲ. ಅಲ್ಲನ ಮಾಳಿ ಏನ್ ಮಾತಾಡ್ತೀನಿ, ಅಲ್ಲ ನಿನಗೊಂದು ಕೂಸ್ ಆಗುತ್ತನ, ನಾನ್ ನಿನಗ ಕೂಸ ನೋಡಪ್ಪ ಅಪ್ಪಿ. ಕೂಸ್ ಏನೋ ಖರೆ, ಆದ್ರ ನಮಗ್ ಯಾವ ಕೂಸ ಆಗುತ್ತೋ ಯಾಕೆ ಮಾಳಿ ಮಕ ಯಾಕೆ ಸಣ್ಣ ಮಾಡ್ತೀನಿ ನೀನು? ಭೀಮವ ತಾಯಿ ಕಾಮದೇನು ಇದ್ದಂಗ ಆ ತಾಯಿ ಮನಸ್ಸು ಮಾಡಿದ್ರೆ ಏನಾದಿತ್ತು ಏನ್ ಆಗಕ್ಕಿಲ್ಲ. ಏ ನಿನ್ನ ಹುಚ್ಚಿ ಆಕಿ ಅಂತೇಳಿ ಹೋದ್ರ ನಮ್ಮ ಮೂನ್ ಅಂತೇಳಿ ಹೋದ್ರ ಇಲ್ಲೋಡ ಏನ ಕಸರಿದ್ರು ಆ ಎಲ್ಲ ಸತ್ಯ ಆಕೈತೆ ಅಂತ ತಿಳಿದ್ಬಿಡು. ಹೌದ್ ನೋಡ ನೀನ್ ಮಾತು ಖರೆ ಐತಿ, ಭೀಮವನ್ ತಾಯಿ ಮಹಿಮಾ ಬಹಳ ದೊಡ್ಡದ. ಅದಕ್ಕೆ ನಾವ್ ಒಬ್ಬಕ್ಕೆ ಯಾಕೆ ಹೋಗಕ್ಕ? ಮತ್ ಯಾರ ನೀನು ಬಾ ನನ್ ಜೋಡಿ ಇಬ್ರು ಕೂಡ ಹೋಗೋಣ. ಹೌದಲ್ಲ ಬರೋಬ್ರ ಐತಿ ಮಾಡಿ ನಿನ್ ಮಾತು ನಡಿ ಅಪ್ಪಿ ಇಬ್ರು ಕೂಡ ಹೋಗೋ ನಡಿ ನಮ್ ಫಲ ಸಿಕ್ತಂತ ತಿಳ್ಕೊಂಬಿಡು. ನೀನ ಭೀಮವ್ನ ಅಣ್ಣ ಸಕ್ರಪ್ಪಲ್ಲ? ಹೌದು ಬರ್ರಿ ಶಿರಪ್ಪನವ್ರ. ಹೌದು ಬರ್ರಿ. ಏನಪ್ಪ ಏನ ಶಿವನೇ ಅಲ್ಲಪ್ಪ, ಭೀಮವ್ವ ನಿನ್ನ ಕರೆಸು ಅಂತ ಹೇಳಿದ್ಲು, ಸಕ್ರಪ್ಪ ಬಂದ್ರ ಮಳಿ ಬೀಳ್ತೈತಿ ಅಂತ ಹೇಳಿದ್ಲಂತ. ಅಲ್ಲೋ ನೀವ್ ಬಂದ ಮೇಲೆ ಊರಿಗೆ ದೊಡ್ಡ ಮಳೆ ಬಿತ್ತು ಬಿಡಪ್ಪ. ಆದ್ರು ನನ್ನ ಗುರು ತಿಳಿದಲ್ಲ ಬೆರಿಕೆಯ ಹೆಂಗ ಮರಿಲ್ರಿ ಹೆಂಗ ಮರಿಲಿ.
ಮಳೆ ಆಗ್ಲದ್ದಕ್ಕ ಆ ಕೋರಿ ಹನುಮವನ್ ಅಳಸು ಅಂತ ಹೇಳಿಲ್ಲಂತ ನಿಮ್ಮ ತಂಗಿ ಭೀಮವ್ವ. ಆ ಕೋರಿ ಹನುಮವನ್ ಅಳಿಸಿದ ಕುಳಿನ ಭರ್ಪೂರ್ ಮಳೆ ಬಿತ್ತಂತ ಬಡ ನಿನ್ನ ಅಂತ ನಿಮ್ ಭೀಮ ಒಂದು ಬಾಳ ಬಿಡವ ಅಂತಕಿಗೆ ದೇವ್ ಹಿಡ್ದೈತಿ ಅಂತೇಳಿ ಓಡ್ಸಾಕ್ ಹೋಗಿದ್ರ ಹೌದಲ್ಲ? ಹೌದಪ್ಪ, ಹೊಯ್ಗೆ ಹಾಕಿ ಧಗಿ ಕೆಡವೆ ಬಿಟ್ಟು ಬಿಡ ಹಿಡೀರಿ. ಹ್ಮ್, ಹಡೀರಿ ಗಾಂಜಾ ಹಡೀರಿ ಪರ್ವ ನೋಡ್ರಿ, ಪರ್ವ ನಡೀತೈತಿ. ಶೀರಪ್ಪನವ್ರ ಈಗ ಒಂದ್ ನಗು ನಗ್ತೀರಿ ನೀವು? ಹ್ಯಾಂಗ ನಗ್ತೀರಿ ಹೇಳೇನ? ಸಿಗಲಾರ ಜಾಗ ಸಿಕ್ಕ ತೋರಿ ಇನ್ನೊಂದ್ ಜಗತ್ ಅಂತ ಹೇಳಿರಿ. ಹೊಡಿರಿ ಹಂಗೈತ ಮಾಲ. ಹಾ ಮತ್ತ ಹೊಡಿರಿ ಇನ್ನೊಂದ್ ಹೊಡಿರಿ ಹಂಗ ಹೊಡಿರಿ ಹಂಗೈತ ಮಾಲ. ಸತ್ಯ ಮಗನ ಹೋಗ, ದೆವ್ವಾಗಿ ಹೋಗಿ ನಮ್ಮ ತಂಗಿ ಹತ್ರ ಕ್ಷಮಾ ಕೇಳ ಹೋಗ. ಮಗ ನಮ್ಮ ತಂಗಿನ ಕಾಡ್ತಿದ್ದ, ಹೆಂಗಾತೋ ಮಗನ ಈಗ? ಈ ಔಷಧಕ್ಕೆ ಎಲೆ ಹಾಕ್ಲಾವ? ಬೇಡಪ್ಪ, ಅದನ್ನ ಇದಕ್ಕೆ ಹಾಕ್ಬಾರ್ದು. ಸರಿ ವಾ. ಏನ್ ಹೇಳುದೇವ ಬಿಮೂತಾಯಿ, ನಿನಗೇನ್ ಮಾಟ ಮತ್ತಿ ಮಾಡಿ ಕಾಟ ಕೊಡ್ತಿದ್ನಲ್ಲ ಅವ ಸೀರಪ್ಪ ಯವ್ವ, ಅವ ಸತ್ತು ಈಕೆ ಮೈಯಾಗ ಸೇರ್ಕೊಂಡವ ಯವ್ವ. ಸೀರಪ್ಪ ಇದ್ದಾಗ ಸತ್ತು ಮಂದಿನ ಕಾಡಕ್ ಬಂದಿಯ? ಇಲ್ಲವ ತಾಯಿ, ನಾನ್ ನಿನ್ ಕಾಡಕ್ ಬಂದಿಲ್ಲ. ಇಷ್ಟು ದಿವಸ ನಾನ್ ನಿನ್ ಕಾಡಿದ್ದಕ್ಕ ಕ್ಷಮ ಬೇಡಕ್ ಬಂದಿನಿ. ಕ್ಷಮ ಮಾಡ ತಾಯಿ, ಕ್ಷಮ ಮಾಡು. ಹಿಂಗ ಕಾಳಿಂಗಜ್ಜ, ನೀನು ಈ ಸಿರಪ್ ವಂಶಸ್ಥ ಕ್ಯಾದಿಗೆ ಪಚ್ಚ, ನೀನು ಅವನ ತಲೆ ಮೇಲೆ ಕೈ ಇಡು, ಅವ ಹೋಗ್ತಾನ. ಅಥವಾ ಧರ್ಮ ಒಳ್ಳೇದ್ ಮಾಡಿ. ಅದೇಮ ತಾಯಿ, ನನ್ನ ಹೆಂಡತಿ ದೇವ ಬಿಡಿಸಿ ಬಾ, ಪುಣ್ಯ ಕಟ್ಕೊಂಡಿವ ಬಾರ ಮಾಡಿ ಹೋಗಿನ ಮನೆಗೆ ಹೋಗಿನ ಬಾ, ಆರಾಮಾಗಿ ಇಲ್ಲ ಪೂರ ಮತ್ತ ಏನ್ರಿ? ನಾನು ಹಾಲಕ್ ಹೋಗಿ ಮೀನು ತಗೊಂಬರ್ತೇನೆ ದನಕ್ಕ. ಏನಾತ ಧರ್ಮ ದೊಡ್ಡ, ಕಿವ್ಯಾಗ ಏನೋ ಕಿಲುಪ್ ಮಾತಂದ. ಏನ್ ಕಿಲುಪ್ ಮಾತಂದವ? ಅದು ಅದು ನೀವು ಮೀನು ತರಕ್ ಹೋದ್ರ ಶಿವ ಶಿವ ನಿಮಗ ಸಾವು ಬರ್ತು ಅಂದನ್ರಿ. ಬೇಡ ಬೇಷ್ ಆತ,
ಪ್ರತಿಯೊಂದು ಮಾತಿಗೂ ಬರೀ ಧರ್ಮ ಧರ್ಮ ಅಂತ ಹೇಳಿ ಬಾಯಿಲ್ ಪ್ರಾಣಿ ಕೊಂದಿಟ್ಟಿ ನೀನ್ ಎಲ್ಲರ ಬಾಯಿ ತಿನ್ನವಕ್ಕ ತಾನ ಬಾಯಿ ತೆಗೆದು ಕೇಳಕ್ಕ ಹಂಗ ಹೊಟ್ಟೆ ಹಸ್ಕೊಂಡು ಸತ್ತಾವು. ನಾ ಹೋಗಿ ಮೇವ್ ತೊಂಬರ್ತೇನೆ ನೋಡು ಭೀಮಾ ಬೇ, ನಿನಗೊಂದು ಮಾತು ಹೇಳ್ತೀನಿ. ನಾನು ಹೆಂಗ ಸತ್ರು ನೀನ್ ಮಾತ್ರ ಆಡಕ್ ಹೋಗೋಣ. ಶಿವ ಶಿವ ಬರ್ಲೆ, ಮೇವ್ ತೊಂಬರ್ತೇನೆ. ಧರ್ಮ ದೊಡ್ಡವ, ಧರ್ಮ ದೊಡ್ಡವ. ಮೈ ಕಳಕತ್ತೀನಿ ಬೇಜಾತ. ಅಲೋ ಬಸಣ್ಣ, ನಾನು ಹೆಂಡತಿ ಗೊತ್ತದಲ್ಲ ಏನ್ರಿ? ಆ ತಾಯಿ ಜಗದಂಬ ನನ್ನವ್ವ ಯಾರಿಗೆ ಗೊತ್ತಿಲ್ರಿ? ಇದನ್ನ ಇಡೀ ಜಗತ್ತಿಗೇನ ಗೊತ್ತದಲ್ರಿ. ಹ್ಮ್, ಅಕ್ಕಿ ಇವತ್ತ ಹೋಗೋ ಹೋಗೋ ನನಗೆ ಎಂತ ಮಾತನ್ಬೇಕು ಗೊತ್ತನ? ಏನಂದ್ರಿ? ಹೊಲಕ್ಕೆ ಮೇವ್ ತರಕ್ ಹೋಗ್ತೀನಿ ಅಂದ್ಯ. ಹ್ಞೂ ರೀ, ಏ ಹೋಗ್ಬೇಡ್ರಿ, ನಿಮ್ಗೆ ಸಾವು ಬರ್ತೈತಿ ಅನ್ಬೇಕಣ್ಣ ನನಗೆ ಅಕ್ಕಿ. ಹಂಗಾರ ದನಿ ಹೋಗ್ಬೇಡ್ರಿ, ಹೋಗ್ಬೇಡ್ರಿ. ಆ ತಾಯಿ ಮಾತು ಮೀರಿ ಬೇಡ. ಎಲ್ಲಾರ್ಕು ಬರ ಹೆಂಡತಿ ಮಾತ ಕೇಳ್ಬೇಕಣ್ಣ. ನನಗೂ ಸ್ವಾಭಿಮಾನ ಅನ್ನೋದೈತಿ, ಆರ್ ಮಕ್ಕಳು ತಂದದನ್ನ ನಾನು ಇನ್ನೂ ಆಕೆ ಮಾತ ಕೇಳ್ಬೇಕಣ್ಣ. ಹಂಗಲ್ರಿ ಬಿಡ ಬಿಡ, ನೀನು ಹಂಗ ಹೇಳ್ತೀಯಲ್ಲ ಬಸಣ್ಣ. ಅಲ್ಲ, ಇಡೀ ಊರಿಗೆ ದೇವ್ರ ಅನ್ಸ್ಕೊಂಡಿರ್ಬೋದಕ್ಕೆ, ನನಗೂ ದೇವ್ರನ್ನ ಪಾಕಿ. ಹಾ, ನಾನು ಆಕೆ ಗಂಡ ಅದೀನಿ, ಎಲ್ಲದಕ್ಕೂ ಆಕೆ ಮಾತ ಕೇಳಂತಂದ್ರೆ ಹೆಂಗ? ನಡಿ ದೊಡ್ಡ ಶಾಣೆ ಆಗಿ ಹೇಳಕ್ ಬಂದಣ. ಹೋಗ ಎತ್ತಿನ ಮೈ ತೋಳಿ, ನಾ ಹೋಗಿ ಮೇವ್ ತಂಬರ್ತೀನಿ. ಎಲ್ಲ ದೇವ್ರ ಕಾಪಾಡ್ಬೇಕಪ್ಪ ತಾಯಿ ಜಗದಂಬ, ನೀನ ಕಾಪಾಡುವ ತಾಯಿ. ಇವತ್ತು ಕಡಿತಲ್ಲಿದ್ದು ಅಯ್ಯಪ್ಪ, ಕಾಲು ಎಷ್ಟು ಉರಿ ಹಾಕಿತ್ತು ಅಪ್ಪ. ಹಾವು ನಾಗ್ರ ಹಾವು ಹಾವು ಕಡಿತ್ರು ಅಪ್ಪ, ಹಾವು ಕಡಿತ್ರು. ನನ್ನ ಹೆಂಡತಿ ಮಾತು ಮೀರಿ ಬಂದ ನಾ ತಪ್ಪು ಮಾಡಿದ್ನು ಅಪ್ಪ. ಯಾರೋ ಬರ್ರು ಏ ಬಸವ. ಅಯ್ಯಪ್ಪ ಕನಾರ ಕನಾರ, ಯಾಕ್ರಿ ಏನಾಗ ತುಂಬ್ಯಾಕ್ ಬಿದ್ದೀರಿ? ಜಪ್ಪ ಭಯ ಬುರ್ಬಂದೈತಿ, ಹಾವು ಕಡದಂಗ ಅಂತೈತಿ. ಯಾರು ನಾಲ್ಕು ಮಂದಿ ಬರ್ರು, ದೌಡ್ ಬರ್ರು ಅಯ್ಯಪ್ಪ, ದೌಡ್ ಬರ್ರು. ಧರ್ಮ ದೊಡ್ಡವ, ನನ್ನ ಮಂಗಲಕ್ಕೆ ಆ ಮಂಗಲ ಹಾಡಿದ್ಯಾ? ನಾನು ಹೆಂಗ ಸತ್ರು ನೀನ್ ಮಾತ್ರ ಆಡಕ್ ಹೋಗೋಣ, ನೀನ್ ಮಾತ್ರ ಆಡಕ್ ಹೋಗೋಣ, ನೀನ್ ಮಾತ್ರ ಆಡಕ್ ಹೋಗೋಣ. ಸಮಾಧಾನ ಮಾಡ್ಕೊಡ್ರಿ ಬಿಡ್ಡಪ್ಪರೇ, ಸಮಾಧಾನ ಮಾಡ್ಕೊಡ್ರಿ. ಎಷ್ಟು ಅಂತ ಹೇಳ್ತೀರಿ ರಾಯಪ್ಪನವ್ರ? ಎಲ್ಲಿ ಸಮಾಧಾನ ರೀ, ಎಲ್ಲಿ ಸಮಾಧಾನ? ನನ್ನ ಮಗನ್ನ ನಾನ ನನ್ನ ಕೈಯಾರೆ ಮಣ್ಣಾಗಿ ಇಟ್ಟು ಬರೋ ಪಾಳೆ ಬತ್ತಲ್ರಿ ರಾಯಪ್ಪನವ್ರ. ಶಲ್ಯಕ್ಕೂ ಸರಿಗಿಗೂ ಗಂಟು ಹಾಕ್ತಾರ, ಗಂಡ ಹೆಂಡತಿ ನೆಂಟು ಬೆಳಿಲಿ ಅಂತಾರ. ಆದ್ರ ಹರಿದು ಹೋದ್ರ ಗಂಟ ಇನ್ನೆಲ್ಲೈತಪ್ಪ ನೆಂಟ. ತಂಗಿ, ಅಪ್ಪ ಸತ್ತಾಗನು ಹಿಂಗ ಮಾಡಿ, ಈಗ ಗಂಡ ಸತ್ತಾಗನು ಹಿಂಗ. ಎಣ್ಣ ಧರ್ಮ ಹೇಳಣ, ಧರ್ಮ ದೊಡ್ಡಮ್ಮ, ಸಂಸಾರ ಅಂದ್ರ ಸರಿಗಮ್ಮ, ಅದ್ರಾಗ
ಸುಖ ದುಃಖ ಸಮ ಸಮ ಅಂತ ಹೇಳ್ಯಾನ. ಧರ್ಮ ಧರ್ಮ ಅಂತ ಹೌದಲ್ಲ ನಡಿ, ಇಟ್ಗ್ಯಾಗ ಇದ್ದು ಬಿಡು ಅಂತಡಿ. ಹಾ, ಧರ್ಮ ದೊಡ್ಡವ, ಧರ್ಮ ದೊಡ್ಡವ, ನಡಿ ನಡಿ ಹೋಗುನು. ಭೀಮವ್ವ, ಬನ್ಶಂಕ್ರಿಯಾಗಿ ಈ ಬಿಲ್ಲಾರ ಮನೆತನದ ಸೊಸಿಯಾಗಿ ಬಂದು ಈ ಮನೆತನದ ಋಣಾನ ಕಳ್ಕೊಂಡು ಹೊಂಟು ಬಿಟ್ಟಿದವ. ನಾನು ತಟ್ಟಿ ಧರ್ಮನ ಬೆನ್ನ ಹತ್ತೇನಿ, ಅವ ಬಿಡು ಅಂದ್ರ ಈ ಭೂಮಿನ ಬಿಡ್ತೀನಿ. ಸಮಾಧಾನ ಬೀಗ್ರ. ಇಲ್ಲ, ಈ ಭೀಮವ್ವ ಹೊಂಟ್ಲು ಧರ್ಮನ ಸೇವಾಕ ಕಡೆಯತನ, ಧರ್ಮನ ಸೇವಾಕ ಕಡೆಯತನ. ಶರಣು ಶರಣು ಏನವ ಅಲ್ಲ, ಭಕ್ತರನ್ನ ಈಟ ಆಗಿ ಅಂದ್ರೆ ಏಟೋಕ್ ಒಂದ್ ಭಕ್ತರನ್ನ ಅಗದಿಯಲ್ವಿ ಇಟ್ಟಿಗೆ ನಿಮ್ಮವ್ವ ಮಹಿಮಾನ ಅಂತದ್ರಿ ಶರೀಫ. ಹೌದು ಹೌದು ಶರೀಫಜ್ಜ, ಇಟ್ಗೆ ಮಂದಿಗೆ ಮುಟ್ಟಿಗೆಯಾಗಿ ಇಟ್ಕೋರಿ ಅಂತ, ಆದ್ರೆ ಅವರು ಊರು ಹೊರಗಿಡ್ತಾರ. ಊರಾಗಿ ಇಟ್ಕೊಂಡ್ರ ಊರ್ನವ್ರಿಗೆ ಹಾಕ್ತೀನಿ, ಊರು ಹೊರಗಿಟ್ರ ಪರವರ್ನವ್ರಿಗೆ ಹಾಕ್ತೀನಿ ಅಷ್ಟ. ಶರೀಫಜ್ಜ ನೋಡು, ನಮ್ಮವ್ವ ಏನೇನು ಅಂತಾಳ, ಆಕೆಗೆ ಎಲ್ಲ ಗೊತ್ತಾಗುತ್ತೆ. ಇಟ್ಗಿ ಊರವ್ರು ಬಿಟ್ರೆ ಉಳಿದವ್ರು ಬಿಡ್ತಾರ, ಬಂಗಾರದ ಪೆಟ್ಟಿಗೆಯಾಗಿ ಇಟ್ಟು ಜೋಪಾನ ಮಾಡ್ತಾರ. ತಗೋ ಭೀಮವ್ವ, ಹೊಟ್ಟಿ ಬಹಳ ಹಸದೈತಿ, ರೊಟ್ಟಿ ಕೂಡ ಸ್ವಲ್ಪ ಸಂಕಿನ ನೀಡ್ತೀಯನು. ನಾಗ್ಲಿಂಗೊಂದು ರಾಗ ಬಾಳ. ಸಂಕ್ತಿ ಬೇಕಂದ್ರ ಭಕ್ತರು ಅದನ್ನ ಬೇಡ್ತಾರಲ್ಲ ಅಂತ ನಾವು ಅದನ್ನೇ ಕೇಳ್ತೀವಿ ನಾಗ್ಲಿಂಗಜ್ಜ. ಏ, ನಾವು ಅದಕ್ಕ ಬಂದೀವೋ ಶರೀಫ. ಹೌದು ಹೌದು, ಆ ಭಕ್ತರಿಗ ಸಂಕ್ತಿ ಅನ್ನೋದು ದಾಸೋ ಆಗ್ಲಿ ಅಂತ ಕೇಳಕ್ ಬಂದೇವ. ಮತ್ತ ಆತ್ ನಡ್ರಿಪ್ಪ, ಧರ್ಮಂದು ಇದೇ ವಿಚಾರ ಐತಿ ಅನಿಸ್ತದೆ. ಶರೀಫ, ನೀನು ಹಿಂದೂ ಗುರುಗಳನ್ನು ಪಡ್ಕೊಂಡು ಜಾತಿ ದೊಡ್ಡದಲ್ಲ ನೀತಿ ದೊಡ್ಡದು ಅಂತ ಸಾರಿದೆ. ಹಂಗ ಇಲ್ಲಿ ಮಸೀದಿ ಮಂದಿರ ಎಲ್ಲನೂ ಕಟ್ಟ್ಯಾರ, ನೋಡಿ ಬರೋ ನಡೆಯೋ. ಯಪ್ಪ, ಭೀಮೋ ತಾಯಿ ದಯಿಂದ ಇಲ್ಲಿ ಎಲ್ಲನೂ ಆಗೈತಿ, ಜಾತಿ ಭೇದ ಇಲ್ಲ ಇಲ್ಲ, ಮಂದಿರ ಮಸೀದಿ ಎಲ್ಲ ಅದಾವ. ಬರ್ರಿ ತೋರಿಸ್ತೀನಿ, ಬರ್ರಿ ನಡಿ. ಮಾತಾಡಕ್ ಹೋಗ್ತಿಲ್ಲ ಅಂದೆ, ನಿನ್ನಂತ ಕೂಡ ಮಾತಾಡ ನಮ್ಗೇನ್ ಸಿಗತ್ತೆ. ಮಳೆ, ನನಗ ಕಲೇ ಒಂದು ಹುಡುಗಿ ಹೇಳ್ ಕಳಿಸೈತಿ, ಆ ಹುಡುಗಿ ಮಾತಾಡ್ಸಕ್ ಹೊಂಟೆ ನಾನು.
ಭಾರಿ ಚಲೋ ಚಂದ್ರಮ್ಮ. ನೀನು ಹುಡುಗಿ ಹೇಳಿ ಕಳಿಸ್ತಾಳ, ಭೀಮವ್ ತಾಯಿ ಏನ್ ಹೇಳ ಗೊತ್ತೈತಿಲ್ಲ. ಭೀಮವ್ ತಾಯಿ ಹೇಳ್ತಾಳೆ, ಏನ್ ಹೇಳ್ತಾಳ ತಪ್ಪತ್ತ ಭೀಮವ್ವ ಇಲ್ಲೇ ಮಲ್ಲಂಗಿಲ್ಲ ತಾಯಿ ಅವ್ವ, ನನ್ನ ರೋಗನು ಕಳೆದ ಅಂದಾಗ ಆ ತಾಯಿ ಮಹಿಮಾ ದ್ವಾರಕ್ಕೆ ಮರಳ. ಅಯ್ಯಷ್ಟೇ ಯಾಕ ಮಾರಿ ರೋಗ ಬಂದವನ ಮಗಳ ಕುಸುಮ ರೋಗ ತೆಗೆದು ಕರಿನೇಗ್ ಹಾಕಿದಾಳ. ಆಮೇಲೆ ಆ ಕೊತ್ತಬಾಳ ನಿಂಗಣ್ಣನ ಮಲ್ ರೋಗ ಸಹಿತ ಕಳೆದಾಳ ಮಾರಿ. ಅದಕ್ಕ ಹೇಳಿದ್ದು ಹುಡುಗಾಟಿಗೆ ತನ ಬಿಟ್ರೆ ನೀ ಹಡದಪ್ಪ ಆಕಿ ಅಂತ ಭೀಮವ್ ತಾಯಿ ಹೇಳ. ಮಗನೂ ಹಡದಪ್ಪ ಆಗೇ ಇಲ್ಲ ಮಾಳಿ. ಆಗ್ತಿದೆ ಆಗ್ತಿದೆ ನಿಮಿಗ. ನಲ್ಲಿ ಮರಳ ಯಾರು ಬೆಳಸ್ತಾರ, ಊರ್ ತುಂಬಾ ಸಕ್ರೆ ಅಂತೂ ನಡಿಯ ಮರಳ. ಸಾವಕ್ಕ ನೋಡ್ದೆ ಈ ರಾಟಿ ಗದ್ಲನ. ಯಾಕವ್ವ ಏನಾತು? ನೂಲ್ ಹರಿತು, ಜೋರಾಗಿ ತಿರುವಿದ್ರ ಹರಿತೈತಿ, ಸಾವಕಾಶ ತಿರುವಿದ್ರ ಗಂಟಾಕತಿ, ಸವನಾಗಿ ತಿರುವಿದ್ರನ್ನ ಈ ಹಂಚಿ ನೂಲಾಗಿ ಗಂಜಿ ಕೊಡ್ತೈತಿ. ನಿನಗಿಲ್ಲಿ ಗಂಜಿಗೆ ಏನು ಕಡಿಮೆ ಐತಿ ಅಂತ ಗಂಜಿ ಚಿಂತೆ ಮಾಡ್ತೀಯ? ನಮ್ಮವ್ವ ಹತ್ತರು ಸತ್ಯವಂತ, ಅವರು ಧರ್ಮನ ಮಠಕ್ಕೆ ದಾನ ಕೊಡ್ತಾರ, ಅದ್ರಾಗ ನನಗೂ ಪಾಲು ಕೊಡ್ರಿ ಅಂದ್ರ ತಪ್ಪಲ್ಲೇನವ್ವ? ಧರ್ಮನಿಂದ ಭಕ್ತರಿಗೆ ವರ ಕೊಡಿಸಕ್ಕೆ ನೀನು, ಅಂದಮೇಲೆ ಅವನಿಗಿಂತ ನಿನ್ನ ಮಹಿಮಾನ ದೊಡ್ಡದು. ಹಂಗಾನು ಬೇಡವ, ನಾನು ಧರ್ಮನ ದಾಸಿ, ನಮ್ಮ ಮನೆತನನ ಅವಂಗ ಮೀಸಲು. ಅಯ್ಯಯ್ಯವ್ವ ಮತ್ತ ನೂಲ್ ಹರಿತು. ಒಮ್ಮೆ ನಿನ್ನ ದಿವ್ಯ ದೃಷ್ಟಿ ಬಿಡು, ಆಗ ನೂಲ್ ಹೆಂಗ್ ಹರಿತಿತ್ತು ನೋಡೋಣ. ಸಣ್ಣ ಸಣ್ಣ ಮಾತಿಗೆಲ್ಲ ಗಿಣ್ಣದ ಹಾಲ ಕುಡಿಬೇಕಂದ್ರೆ ಹೆಂಗವ್ವ? ದಿನ ಆಕಳೊಂದಿ ಬೇಕಲ್ಲ. ಯಾಕವ್ವ ನೀ ದೃಷ್ಟಿ ಬಿಟ್ರ ಹೋರಿಲ್ದೆ ಕರಾಯಿತೈತಿ ಆಕಳ. ಅಯ್ಯಯ್ಯವ್ವ ಮತ್ತ ನೂಲ್ ಹರಿತು. ಯಾಕ ದಣ್ಕೊಂತಿ ಬಿಡವ್ವ? ಹಿಂಗ ನೂಲ್ ಹರಿಯುತ್ ನೋಡಿದ್ರ ನನಗ ಧರ್ಮನ ಅಪ್ಪಣೆ ಆಗೈತಿ. ನಿನ್ನ ಮಕ್ಕದಾಗ ಏನೋ ಸಾರಿ ಸಾರಿ ಹೇಳಕತ್ತೈತಲ್ವಿ? ನಿನಗೆಲ್ಲಾ ತಿಂತೈತಿ, ಹೋಗ ಊರ್ ಮಂದಿನ ಕೂಡಿಸು. ಆತವ್ವ ಏನವ ಇದೆಲ್ಲ? ಸಾವಕ್ಕ ಧರ್ಮ ದೊಡ್ಡವ ದಡ್ಡಿ, ನಿನ್ನ ಕೆಲಸ ಮುಗೀತು ಬಾ ಅನ್ನಕತ್ತ ನೋಡವ. ಯವ ನೀನ ಹಿಂಗಂದ್ರೆ ಹೆಂಗವ? ಸಾವಕ ಅಳಬೇಡವ ಅಳಬೇಡ, ಧರ್ಮ ದೊಡ್ಡವ. ಮನುಷ್ಯ ಮನೆ ಕಟ್ಕೊಂಡಿರ್ತಾನ ತಾಯಿ ರಾಕ, ಗುಡಿ ಕಟ್ಟ್ಯಾನ ಪೂಜೆ ಪುರಸ್ಕಾರಕ್ಕ, ಹಂಗ ಸುಡುಗಾಡು ಕಟ್ಟ್ಯಾನ. ಯಾಕ ಒಂದಿಲ್ಲ ಒಂದ್ ದಿವ್ಸ ತನಗ ಸಾವು ಬಂದ ಬರ್ತೈತಿ ಅಂತ ಗೊತ್ತಿದ್ದು. ಶರಣಭೀಮವ್ವ. ಯಾರು? ನಾನವ್ವ ಕೋರಿ ಹನುಮವ್ವ. ನಮ್ಮ ಮನ್ಯಾಗ ಇವತ್ತು ಮದುವೆ ಸಂಭ್ರಮ ಇತ್ತು, ಅದಕ್ಕ ನಿನಗ ಹೊಸ ಸೀರೆ ಉಡಿಸ್ಬೇಕು ಅಂತ ತಂದಿದ್ವಿ. ಹೊಸ ಸೀರೆ ತಂದೆಯ? ಅಲ್ಲೇ ನನ್ನ ಸಮಾಧಿಗೆ ಉಡಿಸು ಅಂತ ಹನುಮವ್ವ. ಧರ್ಮ ದೊಡ್ಡವ ಶರಣಪ್ಪ ತಂದೆ, ಇಷ್ಟು ದಿವಸ ನಿನ್ನ ಕಣ್ಣಾಗಿಟ್ಕೊಂಡು ಜೋಪಾನ ಮಾಡ್ದೆ, ಈಗ ಈ ಭೀಮವ್ವ ಮಣ್ಣಾಗ ಮಣ್ಣಾಗಿ ಹೋದ್ಮೇಲೆ ಬೆಣ್ಣಿ ಹೆಂಗ ಜೋಪಾನ ಮಾಡು ನನ್ನಪ್ಪ? ನನ್ನ ಆಶೀರ್ವಾದ ನಿನ್ನೊಂದಿಗೆ ಇದ್ದೇ ಇದೆ ಭೀಮವ್ವ. ಓ ಇನ್ನು ಮೇಲೆ ನಿನ್ನ ಭಕ್ತ ಸಮೂಹ ನಿನ್ನನ್ನು ನೆನೆದರ ಸಾಕು, ಅವರ ಕಷ್ಟ ಸಂಕಷ್ಟಗಳೆಲ್ಲ ಪರಿಹಾರವಾಗಲಿ, ಸುಖ ಸಂಪತ್ತು ದೊರೆಯಲಿ. ಧರ್ಮ ದೊಡ್ಡವ ಈ ಭೀಮವ್ವ ನಿನ್ನಿಂದ ಎಲ್ಲಾನು ಕಂಡ್ಲು, ಮುಪ್ಪು ಕಣ್ಣು, ಇನ್ನೂ ನನ್ನ ದೊಡ್ಡಕಿನ್ ಮಾಡ್ಬೇಕು ಅಂತೀಯ. ಸಣ್ಣಕಿನ್ ಮಾಡಲ್ಲ ಸಾಕಿನ್. ಎಲ್ಲಾ ನಿನ್ನ ತಪದ ಮಹಿಮೆ,
ಅಂತೆಯೇ ನೀನು ಎಲ್ಲರ ಪಾಲಿನ ಕೊಪ್ಪರಿಗೆ ಒನ್ನು. ಆ ಇನ್ನೊಂದು ಕರ್ತವ್ಯವಿದೆ. ಹೇಳ್ತಂದೆ. ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಮಾತಾ ಪಿತೃಗಳಿಗೆ ಹೆಣ್ಣು ಕೂಸು ಹುಟ್ಟಿದೆ. ಅವಳಿಗೆ ಹೆಸರಿಟ್ಟು ಹರಸಿ ಬಾ. ಹೋಗು ಭೀಮವ್ವ, ಹೋಗು. ನಿನ್ನ ಅಪ್ಪಣೆ ನನ್ನೊಡೆಯ. ಕೂಸು ಒಂದೇ ಸಾವು ನಾಳಕ್ಕೆ ನೋಡಿಯವ. ಹೌದು, ಕೂಸು ಹುಟ್ಟಿದ ಕೂಡಲೇ ನೀವು ಹಿಗ್ಗಿ ಹೂ ಆಗಿ ಆನಂದ ಪಡ್ತೀವಿ. ಆದ್ರ ಕೂಸು, ಅಯ್ಯೋ ದೇವ್ರ, ಈ ಜಗದ ಗದ್ಲಕ್ಕೆ ನನ್ ಯಾಕೆ ತಂದೆಪ್ಪ ಅಂತ ಆಗ್ತೈತಿ. ಮಂದಿ ಗದ್ಲಕ್ಕೆ ಅಳಾಕತ್ತೈತಿ. ಯವ್ವ ಶಾಂತ ಆಗ, ಶಾಂತ ಆಗ್ಬೇಕು. ಸುಮ್ನಾಗ ಹೇಳ್ಬಾರ್ದು. ನೀ ಹೇಳದ್ ಕೂಡ್ಲೆ ಸುಮ್ನಾತ್ ನೋಡಿ ಯವ್ವ, ನೀ ಹೇಳಿದ್ರೆ ಮಹಾಪೂರ್ಣ ನಿಲ್ತೈತೆ. ಭೀಮವ್ವ ತಾಯಿ, ಕೂಸಿಗೆ ಏನಂತ ಹೆಸರಿಡ್ಬೇಕು? ಶಾಂತ ಅಗವ ಅಂದ ಕೂಡಲೇ ಶಾಂತವ್ವ, ಶಾಂತವ್ವ ಅಂತಾನೆ ಹೆಸರಿಟ್ಟು. ಭೀಮವ್ವ ತಾಯಿ ಹೇಳಾಳ ಅಂದ ಮೇಲೆ ಮುಗುದು. ಕೂಸಿಗೆ ಶಾಂತವ್ವ ಅಂತಾನೆ ಹೆಸರಿಟ್ಟು ಬಿಡ್ರಿ. ಬರೀ ಅಜ್ಜ ಶರಣ್ರಿಪ್ಪ. ಶರಣವ ಭೀಮವ್ವ ತಾಯಿ ಶರಣ. ಭೀಮವ್ವ, ಶಾಂತವ್ವ ಅಂತ ಕರೆದು ಬಿಟ್ಟಿದಿ. ನೀನ ಕೂಸಿನ ಕೀಯಾಗಿ ಶಾಂತವ್ವ ಅಂತ ಹೆಸರು ಹೇಳಿ ಕುಟ್ಟುಟ್ಟು ಕುರ್ರೆ ಅಂದು ಬಿಡಲ್ಲ. ಶಾಂತವ್ವ ಶಾಂತವ್ವ ಕುಟ್ಟುಟ್ಟೆ ಕುರ್ರ, ಶಾಂತವ್ವ ಶಾಂತವ್ವ ಕುಟ್ಟುಟ್ಟೆ ಕುರ್ರ, ಶಾಂತವ್ವ ಶಾಂತವ್ವ ಕುಟ್ಟುಟ್ಟೆ ಕುರ್ರ. ಆನಂದ ಆತು, ಆನಂದ ಆತು. ಈಗ ಬರೋಬ್ಬರಿ ಆತು, ನನಗೂ ಆನಂದ ಆತು, ಆ ಕೂಸಿಗೂ ಆನಂದ ಆತು. ಒಂದ್ ಜೀವ ಬಂತು ಬಾ ಅಂತ ಹೋಗುದಕ್ಕ ಏನಂತೀಯ ಯಜ್ಜ? ಹುಟ್ಟು ಹೆಂಗ ಆನಂದದಿಂದ ಬಾ ಅಂತೀವೋ ಹಂಗ ಸಾವಿಗು ಸಂತೋಷದಿಂದ ಹೋಗು ಅನ್ಬೇಕವಾ. ಹಂಗಾದ್ರ ನಾನು ಸಂತೋಷದಿಂದ ಹೋಗ್ತೀನಪ್ಪ. ಆತು, ಹೋಗಾಕಷ್ಟು ಆತು ಇದ್ರ ನಡಿ ಮಗಳ, ಇಬ್ರು ಆನಂದದಿಂದ ಹೋಗ್ಬಿಡು ನಡಿ. ಯಜ್ಜ ನೀ ಹೋಗು, ನೀ ಹೋದ ಮೂರು ದಿವಸಕ್ಕ ನಾನು ಬರ್ತೀನಿ. ನಾ ಹೋಗ್ತೀನಿ, ನಾ ಹೋದ ಮೂರು ದಿವಸಕ್ಕ ತಪ್ಪಿಸ್ಬೇಡವ, ಕಾಯ್ತಿರ್ತೀನಿ. ನಾ ಬರ್ಲಾಯ. ಪಡಿ ಕೊಟ್ಟ ಪರಂ ಹಿಡಿ ಕೊಟ್ಟವ ಧರ್ಮ. ಗದಗು ಗದ್ದಿಗೆ ಆಗತ್ತೆ, ಧಾರವಾಡ ದಾರಿ ಆಗತ್ತೆ, ಹುಬ್ಬಳ್ಳಿ ಹೂಬಳ್ಳಿಯಾಗಿ ರೋಣಕ್ಕ ತ್ರಾಣ ಬರತ್ತೆ, ಲಕ್ಕುಂಡಿ ಒಳಗ ಲೆಕ್ಕ ಆಗತ್ತೆ. ಆಗ ಇಟಿಗಿ ಬಂಗಾರದ ಪೆಟ್ಟಿಗೆ ಆಗತ್ತೆ. ನಾನು ಪರ ಊರಾಗ ಹುಟ್ಟಿ ಇಟಿಗೀಗ ಬರ್ತೇನೆ. ಊರಾಗ ಮಾರಿ ಬ್ಯಾನಿ ಬಂದು ಬಹಳ ಸಾವು ನೋವು ಆಗದವ. ಅದಕ್ಕ ಅಲ್ಲೇನು ಧರ್ಮಗ ಕಾಯಿ ಹೊಡೆದಾಗ ಮೂರು ತುಕಡಿ ಆಗಿತ್ತು, ಅದನ್ನ ಚೂಟಿ ನೂರು ತುಕಡಿ ಮಾಡು ಅಂತಿತ್ತು. ಮೂರು ಜನ ದುರ್ಗ್ಯಾರು ಊರ ಮುತ್ತೆ. ಭೀಮವ್ವ ತಾಯಿ, ನೂರು ತುಕಡಿ ಆಗಿಲ್ಲವ, 41 ತುಕಡಿ ಆಗ್ಯಾವ. ಊರಾಗ 41 ಮಂದಿ ಬಲಿ ತಗೊಂಡ. ನಾ ಬಿಡಂಗಿಲ್ಲ, ನನ್ನ ಬಲಿ ಕೊಟ್ಟು ಈ ಊರು ಉಳಿಸ್ತೀನಿ, ಈ ಊರು ಉಳಿಸ್ತೀನಿ. ಅಯ್ಯೋ ಹಂಗ ಅನ್ಬೇಡ್ವೇ ಭೀಮವ್ವ ತಾಯಿ, ನಿನ್ ಬದಲಿ ಬೇಕಾದ್ರೆ ನಾ ಬಲಿ ಹಾಕಿನವಾ, ನಾ ಬಲಿ ಹಾಕಿನ ತಾಯಿ. ಏನ್ ಹುಚ್ಚದಿಯೋ ಬೀರಪ್ಪ, ನಾ ಸತ್ರಿ ಏನಾತು? ಧರ್ಮನ ಸೇವಾ ಬಿಡ್ಬೇಡ್ರಪ್ಪ, ಧರ್ಮನ ಮಗಳು ಧರ್ಮನ ಸೇರಾ ಕೊಂಡಾಳು, ಧರ್ಮ ದೊಡ್ಡ. ಯವ್ವ ಭೀಮವ್ವ ತಾಯಿ, ಭೀಮವ್ವ ತಾಯಿ, ಮರಿ ಅಜ್ಜವರು, ಮರಿ ಅಜ್ಜವರು. ಶಿವನ ಪಾದ ಸೇರಿದ್ರು ಅಂತ ಹೇಳಕ್ ಬಂದಿಯಾ ಸಾವಕ್ಕ?
ನಾನು ಅವರಿಗೆ ಮಾತು ಕೊಟ್ಟೆನಿ, ನೀವು ಹೋದ ಮೂರು ದಿವಸಕ್ಕೆ ನಾನು ಬರ್ತೀನಿ ಅಂತ. ಅಳಬೇಡ ಬುಜ್ಜಿ, ಶರೀರ ನಾಶ ಆಗ್ತೈತಿ ಆದ್ರೆ ಆತ್ಮ ಅಳಿಯುವುದಿಲ್ಲ. ಎಲ್ಲರೂ ಒಂದಿನ ಹೋಗಬೇಕಲ್ಲ. ಯವ್ವ ಹೋಗ್ತೀನಂತ ಹೇಳಬೇಡವ, ಇರ್ತೀನಂತ ಹೇಳು, ಇರ್ತೀನಂತ ಹೇಳು. ಈ ಪಾಪಿಗಳ ಸಂಕಟ ಕಳೆಯವ. ಇರ್ತೀನಿ, ನೆನೆದವ್ರ ಮನದಾಗಿರ್ತೀನಿ, ಅವ್ರ ಮನೆ ಕರ ಕೊಟ್ಟು ಕೂಟದಾಗ ಸಹಿತ ಇರ್ತೀನಿ. ನನ್ನ ಮಾತು ನಂಬ್ರಿ, ಎಲ್ಲರೂ ಸತ್ಯದಿಂದ ನಡೆಯಿರಿ. ಇದೇನಿದು ಸ್ವರ್ಗದ ಪಲ್ಲಕ್ಕಿ? ಅಳಬೇಡ್ರಿ ಭೀಮವ್ಗ, ಯಾರೂ ಕಣ್ಣೀರ್ ಹಾಕ್ಬೇಡ್ರಿ. ಕಣ್ಣೀರ್ನ್ಯಾಗ ಕರುಣಾನೂ ಐತಿ, ಮರಣಾನೂ ಐತಿ. ಈ ಭೂಮಿಗೆ ಶರಣ, ಯಾಕಂದ್ರ ಇಷ್ಟು ದಿವಸ ಇದು ನನಗೆ ಹೊತ್ಕೊಂಡಿತ್ತು. ನಿಮ್ಮೆಲ್ರಿಗೂ ಶರಣ, ಯಾಕಂದ್ರ ಈ ಭೀಮವನ್ನ ಹೊಟ್ಟಿ ಬಟ್ಟಿ ಎಲ್ಲ ನೋಡ್ಕೊಂಡ್ರೆ. ನಿಮ್ಮೆಲ್ರಿಗೂ ಶರಣ. ಧರ್ಮ ದೊಡ್ಡವ, ಧರ್ಮ ದೊಡ್ಡವ, ಧರ್ಮ ದೊಡ್ಡವ, ಧರ್ಮ ದೊಡ್ಡವ. ಧರ್ಮನಿಗೆ ಜಯವಾಗಲಿ, ಧರ್ಮನಿಗೆ ಜಯವಾಗಲಿ, ಧರ್ಮನಿಗೆ. ಈ ರೀತಿಯಾಗಿ ಈ ಜಗತ್ತನ್ನು ಬಿಟ್ಟು ಹೋದ ತಾಯಿ ಜಗತ್ತಿಗೆ ದೇವರ ಉಳ್ಕೊಳ್ಳುವ ಭಕ್ತರಿಗೆ ದೈವ ಆದ ಕಲಿಯುಗದೊಳಗೆ ಬೇಡದ ಭಾಗ್ಯ ಕೊಡುವ ಸಂಜೀವಿನಿ ಆದರು ಅಂತಾನೆ. ಸಾವಿರಾರು ಜನ ಭಕ್ತರು ಪ್ರತಿನಿತ್ಯ ಅವಳು ದೇವಸ್ಥಾನಕ್ಕೆ ಬರ್ತಾರೆ. ನೋಡು, ಈಗ ನಾನು ಹಿಡಿದಾಗಿ ಕಟ್ಟಿ ಬೀಳ್ಕೊಳ್ಳೋದಕ್ಕೆ ನಿನಗೆ ಕಾಲ್ಪಟ್ಟು ಆ ದೇವಿ ದರ್ಶನ ನಿನಗಾಯ್ತು. ಇಂಥ ಎಲ್ಲ ಪವಾಡ ದಿನನಿತ್ಯ ಇಲ್ಲಿ ನಡೆದೇ ಅದವ. ಆ ತಾಯಿ ಎಷ್ಟು ಹಾಡು ಹೊಗಳಿದ್ರು ಕಮ್ಮಿ ಇರವ, ಎಷ್ಟು ಹಾಡು ಹೊಗಳಿದ್ರು ಕಮ್ಮಿ ಇರ. ಹೇಳವ್ವ, ಆತ್ಮದಿಂದ ಮನಸ್ಸಿಂದ ಗಟ್ಟಿ ಕೇಳಿಲ್ಲ, ನೀವು ತಾಯಿಗೆ ಜೈವಾಗಲಿ ಅಂತ ಹೇಳುವ. ನೀವು ತಾಯಿಗೆ ಜೈವಾಗಲಿ, ನೀವು ತಾಯಿ.